ಅನಕಾಡೆಮಿ ಲೆಟ್ಸ್ ಕ್ರ್ಯಾಕ್ ಇಟ್ ನಮಸ್ಕಾರ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನಕಾಡೆಮಿಲಿ ವೆರಿಫೈಡ್ ಎಜುಕೇಟರ್ ಆಗಿರ್ತೀನಿ ಪ್ರಸ್ತುತ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ನಾನು ಒಂದು ಟಾಪರ್ ಸೆಷನ್ ಅನ್ನು ತಗೊಂಡು ಬಂದಿರೋದು ಇಲ್ಲಿ ರಮೇಶ್ ಅಂತಕಂತಹ ಒಬ್ಬ ಟಾಪರ್ ಇದ್ದಾರೆ ಅವರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನ ಪಡೆಯೋಣ ಅವರ ಬಗ್ಗೆ ಏನು ಅವರು ಯಾವ ತರ ಪರೀಕ್ಷೆಗೆ ಒಂದು ತಯಾರಿನ ನಡೆಸಿದ್ರು ಮತ್ತು ಜೀವನದಲ್ಲಿ ಯಾವ ತರ ಒಂದು ಯಶಸ್ಸನ್ನ ಕಂಡ್ರು ಅನ್ನುವಂತದನ್ನ ನೋಡೋಣ ಇದರಿಂದ ಕೂಡ ನಿಮಗೂ ಕೂಡ ಸೋ ಯಾವ ತರ ಪರೀಕ್ಷೆಯನ್ನ ಎದುರಿಸಬೇಕು ಮತ್ತು ಕೆಲವು ಉಪಯುಕ್ತವಾಗಿರುವಂತ ಮಾಹಿತಿಗಳು ಕೂಡ ತಮಗೆ ದೊರೆತವೆ ಅಂತಕಂತದ್ದು ಹಾಗಾದ್ರೆ ಈ ವಿಡಿಯೋವನ್ನ ಸಂಪೂರ್ಣ ಪೂರ್ತಿ ಕೊನೆವರೆಗೆ ನೋಡ್ರಿ ಕೊನೆಯಲ್ಲಿ ನಾನು ಈ ನಿಮ್ಮ ಒಂದು ಅನಕಾಡೆಮಿಯಲ್ಲಿ ಪ್ರಮುಖವಾಗಿರುವಂತ ಒಂದು ಬ್ಯಾಚ್ ಕೋರ್ಸ್ಗಳ ಬಗ್ಗೆ ಆಗಿರಬಹುದು ಇನ್ನ ಮುಖ್ಯವಾಗಿರುವಂತ ಮಾಹಿತಿಯನ್ನ ತಿಳಿಸಿಕೊಡ್ತೀನಿ ಹಾಗಾದ್ರೆ ಬನ್ನಿ ಈ ಒಂದು ಸೆಷನ್ ಅನ್ನು ಶುರು ಮಾಡೋಣ ಕ್ಲಿಯರ್ ಇದೆಯಲ್ವಾ ಎಸ್ ಆರ್ ದೇವರೇ ಇವತ್ತು ರಮೇಶ್ ಸ್ಕ್ವೇರ್ ಅನ್ನೋದು ನಾನು ಕೂಡ ರಮೇಶ್ ಸೋ ನಮ್ಮ ಮುಂದೆ ಇರುವಂತಹ ಅತಿಥಿ ಅವರ ಹೆಸರು ಕೂಡ ರಮೇಶ್ ಆಗಿರ್ತದೆ ಸೋ ಸ್ನೇಹಿತರೆ ಇವತ್ತಿನ ದಿವಸ ಸರ್ ಏನು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ನಾವು ಸ್ವಲ್ಪ ನೋಡೋಣ ಸೋ ಸರ್ ತಮ್ಮ ಪರಿಚಯವನ್ನ ಮಾಡ್ಕೊಳ್ತಾರೆ ನಿಮ್ಮ ಜೊತೆಗೆ ಸರ್ ನಿಮ್ಮ ಪರಿಚಯವನ್ನು ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಮಾಡ್ಕೊಡಿ ಸರ್ ನಮಸ್ಕಾರ ಎಲ್ಲರೂ ಕ್ಲಿಯರ್ ಇಲ್ಲ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ रमेश अंत सर रमेश गौड़न बागलकोट जिले बेगी कुमरमटे अंत ग्राम सर ना हद्नाक इसवियल इंजीनियरी हद्नाक इसवियल मुगीत इंजीनियरी अदा मेले प्राइवेट सेक्टर केस प्राइवेट सेक्टर नोडू अली अंत अली टारचर नोडू ಬೇರೆ ಏನಾದರೂ ಗವರ್ನಮೆಂಟ್ ಮಾಡಬೇಕಂತ ಗವರ್ನಮೆಂಟ್ ಜಾಬ್ ಗೆ ಟ್ರೈ ಮಾಡಿದೆ ಅದಮೇಲೆ ಇದು ಇಷ್ಟು ಟ್ರೈ ಮಾಡಿದ್ಮೇಲೆ ಇಲ್ಲಿ ಬಂದೆ ಹಾ ಇಷ್ಟು ನಮ್ಮದು ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತ ಹೇಳಿದ್ರೆ ಸ್ವಲ್ಪ ರಿಪೀಟ್ ಮಾಡ್ಕೊಳ್ಳಿ ಯಾರಿ ಯಾರಿ ಇದು ಬ್ರೇಕ್ ಆಗ್ತಿದೆ ನಾ ವಾಯ್ಸ್ ಎಲ್ಲರಿಗೂ ಬ್ರೇಕ್ ಆಗ್ತಿದೆನಾ ಇಕೋ ಹೊಡಿತಾ ಇದೆ ಓಕೆ ಒಂದು ನಿಮಿಷ ಸ್ನೇಹಿತರೆ ಒಂದು ನಿಮಿಷ ಸ್ನೇಹಿತರೆ ಕ್ಲಿಯರ್ ಇದೆಯಲ್ಲ ಐ ಥಿಂಕ್ ಕ್ಲಿಯರ್ ಅಂತ ಅವನ ಯಾಕೆ ಅಂದ್ರೆ ಎರಡು ಸೆಷನ್ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಬರ್ಬೋದು ಬಟ್ ಸರ್ ಮಾತಾಡೋದು ನಿಮ್ಗೆ ಕ್ಲಿಯರ್ ಆಗಿ ಕೇಳ್ತೀನಿ ಸರ್ ಸರ್ ಈಗ ನಮಗೆ ಹೇಳಿದ್ರು ಏನಂತಂದ್ರೆ ಅವ್ರದ್ದು ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಏನಂತ ಹೇಳ್ತಾರೆ ಸೊ ಆಕ್ಚುಲಿ ಅವ್ರು ಏನಪ್ಪಾ ಅಂತಂದ್ರೆ ಒಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಂತವ್ರು ಸೊ ಈಗಾಗಲೇ ಅವರು ಕೂಡ ಏನಪ್ಪಾ ಅಂತಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡಿ ಅದರಿಂದ ಬೇಜಾರಾಗಿ ಕೊನೆಗೆ ಏನಪ್ಪಾ ಅಂತಂದ್ರೆ ಅವರು ಗವರ್ಮೆಂಟ್ ಸೆಕ್ಟರ್ ಗೆ ಹೋಗ್ಬೇಕು ಅನ್ನುವಂತಹ ಒಂದು ಚಲದಿಂದ ಓದಿ ಬಂದಿದ್ದು ಅಂತ ಹೇಳ್ತಾರೆ ಸರ್ ಹಾಗಾದ್ರೆ ನಿಮ್ಮ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅದರ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಮಗೆ ತಿಳಿಸ್ಕೊಡ್ತೀನಿ ಸರ್ ಪ್ರಾಥಮಿಕ ಮುಂದಿನ 8ನೇ ತರಗತಿ ನಾವು ಈ ಬಸವೇಶ್ವರ ಹೈಸ್ಕೂಲ್ ಕೇಳಿರಬಹುದು ಸರ್ ಬಸವೇಶ್ವರ ಹೈಸ್ಕೂಲ್ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಸಂಘ ಒಂದು ಗ್ರೇಟ್ ಇದು ಎಸ್ಎಲ್ಸಿ ಮುಗಿಸಿದ್ವಿ ಎಸ್ಎಲ್ಸಿ ಮುಗಿಬೇಕಾದ್ರೆ ಅಲ್ಲಿ ಎಷ್ಟೋ ನಮ್ಮ ಶಿಕ್ಷಕರು ಹೇಳಿದ್ರು ಇಲ್ಲಿ ಬಂದಿದ್ದಪ್ಪ ಚೆನ್ನಾಗಿ ಓದು ಅಂತಂದ್ರು ಅದೇ ನಮಗೆ ಒಂಥರ ಮೋಟಿವೇಶನ್ ಅಲ್ಲಿಂದನೇ ನಾವು ಇಡೀ ನಮ್ಮ ಸ್ಕೂಲ್ಗೆ ನಮ್ದು ಟಾಪ್ ಅಲ್ಲಿ ಬಂತು ಅದನ್ನೇ ಮುಂದೆ ಕಂಟಿನ್ಯೂ ಮಾಡಿ ಸೈನ್ಸ್ ಮಾಡೋಣ ಅಂತ ಸೈನ್ಸ್ ತಗೊಂಡಿವಿ ಅದು ಕೂಡ ಬಸವೇಶ್ವರ ಕಾಲೇಜ್ ವಿದ್ಯಾಗಿರಿಯಲ್ಲಿ ಮುಂದೆ ಅದಾದ ನಂತರ ಇಂಜಿನಿಯರಿಂಗ್ ಎಲ್ಲ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಯಚೂರಲ್ಲಿ ಮುಗಿಸಿದೀವಿ 2014ನೇ ಇಸವಿಯಲ್ಲಿ ಇಂಜಿನಿಯರಿಂಗ್ ಕೂಡ ಏನಂತಂದ್ರೆ ನೀವು ಗವರ್ಮೆಂಟ್ ಕಾಲೇಜ್ ಅಲ್ಲೇ ಮುಗಿಸಿದ್ರಿ ಸರ್ ಹೌದು ಸರ್ ಅದಾದ ನಂತರ ನೀವು ಏನಪ್ಪಾ ಅಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತೀರಿ ಪ್ರೈವೇಟ್ ಸೆಕ್ಟರ್ 2014ರಲ್ಲಿ ಒಂದು 3 ತಿಂಗಳು ಮಾಡಿದ್ರು 3 ತಿಂಗಳಲ್ಲಿ ಅಲ್ಲಿಯ ಟಾರ್ಚರ್ ಗೆ ಏನನ್ನ ಬೇಡ ಪ್ರೈವೇಟ್ ಗವರ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಸಾಧನೆ ಮಾಡಬೇಕು ಯಾವ್ದಾದ್ರು ಇರ್ಲಿ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕು ಅಂತ 2015 ಡಿಸೆಂಬರ್ 21ನೇ ತಾರೀಕು ಇಂಜಿನಿಯರಿಂಗ್ ಮುಗಿಸಿದ್ರು ಕೂಡ ಜೂನಿಯರ್ ಲೈನ್ಮ್ಯಾನ್ ಅಂತ ಎಸ್ ಎಲ್ ಸಿ ಮೇಲೆ
ಆ ಕೆಲಸ ಹಿಡಿದ್ಬಿಟ್ಟು ಅದೇ ಡಿಪಾರ್ಟ್ಮೆಂಟಲ್ಲಿ ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಕರೆದ್ರಲ್ಲ ಎಸ್ ಡಿ ಎಸ್ ಡಿ ಏನು ಅಪ್ಲೈ ಮಾಡ್ಬಿಟ್ಟು ಈ ಕಡೆ ಬಂದಿದೆ ಸರ್ ಸೆಸ್ಕಾಮ್ ಚಾಮುಂಡೇಶ್ವರಿ ನಿಗಮ ಮೈಸೂರು. ಓಕೆ ಸರ್ ಫ್ರೆಂಡ್ಸ್ ಸ್ವಲ್ಪ ಏನ್ ಮಾಡ್ರಿ ನಿಮ್ಮ ಇದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ರಿ, ಏನದು ರಿಫ್ರೆಶ್ ಮಾಡ್ರಿ, ಯಾರಿಗೆ ಸೌಂಡ್ ಕ್ಲಿಯರ್ ಇಲ್ಲ, ವಾಯ್ಸ್ ಕಟ್ ಆಗ್ತಾ ಇದೆ. ಹೌದು ಸರ್ ಎಸ್ ಡಿ ಎ ಶೋಭಾ ಅವರೇ, ಎಸ್ ಡಿ ಎ ಅಲ್ಲ ಅವ್ರದ್ದು ಏನಪ್ಪ ಅಂದ್ರೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಎಸ್ ಡಿ ಎ ಆಗಿರುವಂತದ್ದು, ಏನಾ ಎಸ್ ಡಿ ಎ. ಸೊ ಯಾರಿಗೆ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ ಸ್ವಲ್ಪ ಏನ್ ಮಾಡ್ರಿ ರಿಫ್ರೆಶ್ ಮಾಡ್ಕೋಬೇಕು. ಸೆಸ್ಕಾಮ್ ಅಲ್ಲಿ ಪ್ರಸ್ತುತವಾಗಿ ಕೆಲಸ ಮಾಡ್ಕೋಬಹುದು ಸರ್. ಈಗ ನೀವು ಏನ್ ಹೇಳಿದ್ರಿ, ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಒಂದು 3 ತಿಂಗಳು ಮಾಡಿದ್ರಿ, ಅಲ್ಲಿ ಆಗಿರುವಂತಹ ಒಂದು ಅನುಭವದಿಂದ ಇಲ್ಲಿ ನೆಕ್ಸ್ಟ್ ಯಾವುದೇ ಒಂದು ಪ್ರೈವೇಟ್ ಸೆಕ್ಟರ್ ಹೋದ್ರು ಕೂಡ ಇದೇ ತರ ಏನಪ್ಪಾ ಅಂದ್ರೆ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಏನಾದ್ರೂ ಮಾಡಿ ಗೌರ್ಮೆಂಟ್ ಸೆಕ್ಟರ್ ಸೇರ್ಬೇಕು ಅಂತ ಅನ್ಕೊಂಡು ಸೊ ನೀವೇನ್ ಮಾಡಿದ್ರಿ ಓದೋ ಪ್ರಯತ್ನ ಮಾಡಿ. ಹೌದಾ, ಸೊ ಅಲ್ಲಿ ನಿಮ್ಮ ಒಂದು ಸ್ಟ್ರಾಟಜಿ ಯಾವ ತರ ಇತ್ತು, ಯಾವ ತರ ನೀವು ಅಲ್ಲಿ, ಯಾಕಂದ್ರೆ ಒಂದ್ ಸಲ ಬರ್ತದೆ ಮನುಷ್ಯನ್ಗೆ ಏನಪ್ಪಾಂದ್ರೆ ಒಂದು ಪ್ರೈವೇಟ್ ಸೆಕ್ಟರ್ ನಲ್ಲಿ ಅಷ್ಟು 3 ತಿಂಗಳಲ್ಲೇ ಅವನಿಗೆ ಸಾಕಾಗಿ ಬಿಡ್ತದ ಅಂತಂದ್ರೆ ಅವಾಗ ಏನಾಗ್ಬೇಕು, ಹೆಂಗಾರು ಮಾಡಿ ನಾವೇನ್ ಮಾಡ್ಬೇಕು ಗೌರ್ಮೆಂಟ್ ಜಾಬ್ ಪಡಿಲೇಬೇಕು ಅನ್ನುವಂತಹ ಛಲ ಬರ್ತದೆ. ಹೌದಲ್ವಾ? ಸೊ ನೀವ್ ಯಾವ ತರ ಅದನ್ನ ಕೈಗೆತ್ಕೊಂಡಿರ್ತೀವಿ? ಸರ್ ನಾನು 2014 ಹತ್ತು ಇದು ಆಗಸ್ಟ್ ಅಲ್ಲಿ ಪುಣೆಗೆ ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಜಾಬ್ ಮಾಡಕ್ ಹೋದಿವಿ ಸರ್. ಈ ಬಂದ್ಬಿಟ್ಟು ನಾವು ಇಂಜಿನಿಯರಿಂಗ್ ಮುಗಿಸಿದ್ವಿ ಅಂದ್ರೂ ಕೂಡ ಲೇಬರ್ ತರ ವರ್ಕ್ ಮಾಡೋರು ಸರ್, ಒಬ್ಬರು ಲೇಬರ್ ಮಾಡ್ತಾರಲ್ಲ ಕೂಲಿ ಕಾರ್ಮಿಕರು ಮಾಡೋ ತರ ವರ್ಕ್ ಕೊಡೋರು. ಅದ್ರಿಂದ ಏನಪ್ಪ ಇಂಜಿನಿಯರಿಂಗ್ ಮುಗಿಸಿದ್ ಕೂಡ ನಮ್ಗೆ ಲೇಬರ್ ವರ್ಕ್ ಮಾಡೋ ಪರಿಸ್ಥಿತಿ ಇದೆಯಲ್ಲ, ಏನಾದ್ರೂ ಮಾಡಿ ಗೌರ್ಮೆಂಟ್ ಸೆಕ್ಯೂರ್ ಜಾಬ್ ಹಿಡಿಬೇಕು ಅಂತ ತಲೆಯಲ್ಲಿ ಬಂತು. ನಮ್ಮ ತಮ್ಮ ಮತ್ತೆ ನಮ್ಮ ಫ್ರೆಂಡ್ ಅದಾದ್ಮೇಲೆ 3 ತಿಂಗಳಲ್ಲಿ ಕೆಲಸ ಮಾಡ್ಬಿಟ್ಟು ಬಿಟ್ಟು ಬಂದು ಸ್ಟಡಿ ಸ್ಟಾರ್ಟ್ ಮಾಡಿದ್ವಿ. ಓನ್ ಆಗಿ ಸ್ಟಡಿ ಮಾಡ್ಬೇಕು ಅಂತ ಓನ್ ಆಗಿ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಓನ್ ಆಗಿ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಸರ್. ಓಕೆ ಸರ್, ಅದ್ರ ಸಲುವಾಗಿ ನಾವು ಏನಾದ್ರೂ ಗ್ರೂಪ್ ಸ್ಟಡಿ ಮಾಡೋಣ ಅಂತ ಲೈಬ್ರರಿ ಕಡೆ ಹೋಗಿ ಜಿಲ್ಲಾ ಬಾಗಲಕೋಟೆಗೆ. ಅಲ್ಲಿ ಒಳ್ಳೆ ಬುಕ್ ಫ್ರೆಂಡ್ಸ್ ಎಲ್ಲ ಇದು ಆದ್ಮೇಲೆ ಗ್ರೂಪ್ ಸ್ಟಡಿ ಮಾಡಿ ಸ್ಟಾರ್ಟ್ ಆಯ್ತು ಸರ್. 2014 ನಾನು 2015 ಇಸ್ವಿಯಲ್ಲಿನೇ ಆಲ್ರೆಡಿ ಜೂನಿಯರ್ ಲ್ಯಾಂಗ್ಮನ್ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಕಡೆ ಕೆಲಸದ ಒತ್ತಡ, ಸ್ಟಡಿ ಮಾಡಬೇಕು ಮತ್ತೆ ಹೋಗ್ಬೇಕು ಅಂತ. ಅಂದ್ರೆ ನೀವು ಜಾಬ್ ಅಲ್ಲಿ ಇಟ್ಕೊಂಡೆ ಸ್ಟಡಿ ಮಾಡ್ತಾ ಇದ್ರಿ? ಹೌದು ಸರ್, ಹೌದು. ಓಕೆ ಸರ್. ಸರ್ ಜೊತೆಗೆ ಏನಂತಂದ್ರೆ ನೀವು ಈಗ ಹೆಂಗೆ ಜಾಬ್ ಅಲ್ಲಿ ಇಟ್ಕೊಂಡು ಕೆಲಸ ಮಾಡುವಾಗ ಸ್ವಲ್ಪ ಏನಂದ್ರೆ ಎರಡನ್ನೂ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ಸೊ ಅದನ್ನ ಹೇಗೆ ನೀವು ಮೇಂಟೈನ್ ಮಾಡಿದ್ರಿ? ಸರ್ ಅದು ನಮ್ ಬಂದ್ಬಿಟ್ಟು ನಮ್ದು ಲೈನ್ ಮ್ಯಾನ್ ಅಂದ್ಮೇಲೆ ಟೈಮಿಂಗ್ ಇರಲ್ಲ ಸರ್. ಪ್ರೋಗ್ರೆಸ್ ಬೆಳಿಗ್ಗೆ ಓದಿವ್ ಅಂದ್ರೆ ಈವಿನಿಂಗ್ ವರ್ಗು ಏನ್ ಪ್ರೋಗ್ರೆಸ್ ಇದೆ ಅಂತ ಕೊಡ್ತಾ ಇರ್ಬೇಕು. ನೈಟ್ ಕಾಲ್ ಮಾಡಿದ್ರೆ ನೈಟ್ ಹೋಗ್ಬೇಕು ಲೈನ್ ಮ್ಯಾನ್ ಕೆಲಸದಲ್ಲಿ ಬರ್ತದೆ ಸರ್. ಅದರಿಂದ ನಮ್ಗೆ ನೈಟ್ ಡ್ಯೂಟಿ ಮತ್ತೆ ಡೇ ಅಲ್ಲಿ ಇಷ್ಟ್ ಅವರ್ ಅಂತ ಡ್ಯೂಟಿ ಇರೋದು. ನೈಟ್ ಡ್ಯೂಟಿ ಏನ್ ಬರುತ್ತಲ್ಲ ಸರ್, ಅವ್ರು ಆದಷ್ಟು ಬೇಗ ನೈಟ್ ಡ್ಯೂಟಿನೇ ಮಾಡ್ಕೊಳ್ಳೋದು. ಡೇ ಅಲ್ಲಿ ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಲೈಬ್ರರಿ ಕಡೆ ಹೋಗೋದು, ಒಳ್ಳೊಳ್ಳೆ ಬುಕ್ಸು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ಯಾವ ರೀತಿ ಸ್ಟಾರ್ಟ್ ಅಂತ ಯಾರು ನಮ್ಗೆ ಮೋಟಿವೇಶನ್ ಮಾಡ್ತಿದ್ರಲ್ಲ ಸರ್, ಇದೇ ಬುಕ್ ಓದ್ಬೇಕು ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಅದನ್ನ ಬಿಡದೆ ನಾವು ಡೈಲಿ ಸ್ವಲ್ಪ ಸ್ವತಃ ಓದ್ಬಿಟ್ಟು ಏನಿದೆ ಏನ್ ಏನಿಲ್ಲ ಸಬ್ಜೆಕ್ಟ್ ಅಲ್ಲಿ ಏನ್ ಓದಿದ್ರೆ ನಮ್ಗೆ ಯೂಸ್ ಆಗುತ್ತೆ ಅಂತ ಒಂದೊಂದೇ ಕಾನ್ಸೆಪ್ಟ್ ಡೈಲಿ ತಿಳ್ಕೊಂಡು ಹೋಗ್ಬಿಟ್ಟು ಎಷ್ಟು ಒಂದ್ 200 ಎಕ್ಸಾಮ್ ಫೇಸ್ ಮಾಡಿದ್ವಿ ಸರ್. ಇದ್ರೆ ಅದೇ ಒತ್ತಡದಲ್ಲಿ ಕೆಲಸ ಒತ್ತಡದಲ್ಲಿ 200 ಎಕ್ಸಾಮ್ ಫೇಸ್ ಮಾಡಿದ್ವಿ. ಅವಾಗ ಏನೋ ಒಂದು ನಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು, ಓ ಈ ವಿಷಯದ ಮೇಲೆ ಕ್ವಶನ್ಸ್ ಬರ್ತವೆ, ಈ ವಿಷಯನ ಜಾಸ್ತಿ ಓದ್ಬೇಕು ಅಂತ. ಬಟ್ ಇದು ಮ್ಯಾನೇಜ್ಮೆಂಟ್ ಇದೆಯಲ್ಲ ಸರ್, ನಮ್ದು ಕೆಲಸ ಮಾಡ್ತಾ ಓದ್ತು, ಅದು ಭಾರಿ ಕಷ್ಟ ಸರ್ ಅದು. ಓಕೆ ಸ್ನೇಹಿತರೆ, ಸರ್ ಇರುವಂತದ್ದು ಪ್ರಸ್ತುತ ಹಳ್ಳಿ ಪ್ರದೇಶ, ಹಾಗಾಗಿ ಏನಾಗ್ಯದ ಅವರಲ್ಲೇ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ. ಸೊ ಐ ಥಿಂಕ್ ಎಲ್ರಿಗೂ ಕೆಲವರಿಗೆ ಸ್ವಲ್ಪ ಕ್ಲಿಯರ್ ಇಲ್ಲ ಅನ್ಕೊಂತೇನೆ. ಓಕೆ, ಕೆಲವ್ರಿಗೆ ಕ್ಲಿಯರ್ ಇಲ್ಲ, ಬಟ್ ಆದ್ರೆ ಏನಾಗುತ್ತೆ ಹಳ್ಳಿ ಪ್ರದೇಶದಲ್ಲಿ ಇರೋದ್ರಿಂದ ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಇದು ಮಾಡ್ಕೊಳ್ಳಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಲ್ವಾ ಸರ್. ಹಾಗಾಗಿ ನೀವು ಹೆಸರಿಗೆ ಎರಡು ಮೇಂಟೈನ್ ಮಾಡ್ಕೊಂತನ 2-3 ಎಕ್ಸಾಮ್ ಬರೆದ್ರಿ, ಅದರಿಂದ ನಿಮ್ ನಾಲೆಜ್ ಬಂತು. ಐ ಥಿಂಕ್ ನೀವು ಯಾವುದೇ ಕೋಚಿಂಗ್ ಹೋಗಿಲ್ಲ ಅನ್ಕೊಂಡಿರ್ತೀನಿ ಅಲ್ವಾ ಸರ್? ಯಾವುದೇ ಕೋಚಿಂಗ್ ಮಾಡ್ಲಿಲ್ಲ ನಾನು, ಅದಕ್ಕೆಲ್ಲ ನಮ್ಮ ಫ್ರೆಂಡ್ಸು ಜೊತೆಗೆ ನಮ್ಮ ಬ್ರದರ್ ನಮ್ಮ ಬ್ರದರ್ನೇ ಒಂದು ನಮ್ಗೆ
ಕೋಚಿಂಗ್ ಇತ್ತರ ಅವರು ಪಿ ಯು ಸಿ ಮಾಡ್ತಿರ್ಬೇಕಾದ್ರೆ ಅವ್ನು ಪೊಲೀಸು ಮತ್ತೆ ಇನ್ನಿತರ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದ ಅದನ್ನ ನೋಡ್ಬಿಟ್ಟು ನನಗೆ ನಾನು ಒಂದ್ ಜೊತೆ ಓದ್ಬಹುದು ಮಾಡಬಹುದು ಒಂದು ಛಲ ಬಂತು ಅವಾಗ ಸ್ನೇಹಿತರೆ ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ಸರ್ ಏನಿದ್ರೆ ಅವ್ರ ಬ್ರದರ್ ಕೂಡ ಒಬ್ಬ ಎಸ್ ಡಿ ಎ ಜಾಬ್ ಹೋಲ್ಡರ್ ಅಲ್ವಾ ಸರ್ ಅವರು ಕೂಡ ಸರ್ಕಾರಿ ಉದ್ಯೋಗಿ ಆಗಿರ್ತಾರೆ ಸೊ ನಿಮಗೆ ಅಣ್ಣ ತಮ್ಮಂದ್ರ ಇಬ್ರು ಕೂಡ ಏನಪ್ಪಾ ಕಷ್ಟಪಟ್ಟು ಓದಿ ಏನಪ್ಪಾ ಅಂದ್ರೆ ಆ ಒಂದು ಸರ್ಕಾರಿ ಉದ್ಯೋಗನ ಪಡ್ಕೊಂಡ್ರು ಇನ್ನೊಂದು ಏನಂತಂದ್ರೆ ಈಗ ಎಸ್ ಡಿ ಎ ನೀವು ಎಷ್ಟನೇ ಅಟೆಂಪ್ಟ್ ನಲ್ಲಿ ಪಾಸ್ ಆದ್ರಿ ಸರ್ ನಾವು ಎರಡನೇ ಅಟೆಂಪ್ಟ್ ಸರ್ ಫಸ್ಟ್ ಅಟೆಂಪ್ಟ್ ಮೆಸ್ಕಾಮ್ ಅಲ್ಲಿ ಟ್ರೈ ಮಾಡಿದೀವಿ ಸರ್ ಮೆಸ್ಕಾಮ್ ಅಲ್ಲಿ ನಮ್ಮ ಬ್ರದರ್ ಆಯ್ತು ಬಟ್ ನಂದು ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಸರ್ 5.5 ಅಲ್ಲಿ 6 ಅಲ್ಲಿ ಹೋಯ್ತು ಸರ್ ಅಷ್ಟೇ ಓಕೆ ಸರ್ ಇನ್ನೊಂದು ಹುಡುಗ ಕೇಳ್ತಿದ್ರೆ ಸ್ಕೋರ್ ಏನು ಅಂತ ಹೇಳಿ ಸ್ಕೋರ್ ನಿಮ್ಮ ಸ್ಕೋರ್ ಏನು ಅಂತ ಕೇಳ್ತಿದ್ರೆ ಜಿ ಕೆ ನಮ್ದು ನಮ್ಮ ಸ್ಕೋರ್ ಬಂದ್ಬಿಟ್ಟು ಇದು ನ್ಯಾಷನಲೈಸೇಷನ್ ಸಿಸ್ಟಮ್ ಸರ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎಲ್ಲ ನಡೆಸ್ತಾರಲ್ಲ ಸರ್ ಆ ತರ ಸಿಸ್ಟಮ್ ನಮ್ದು ಕೆ ಪಿ ಟಿ ಸಿ ಎಲ್ಲಿಂದ ನಡೆಸಿರುವಂತ ಎಕ್ಸಾಮ್ 99.56 ನಮ್ದು ಇದು ಸರ್ ಸ್ಕೋರ್ 99.56 ಓಕೆ ಸರ್ ನಮ್ಮ ಬ್ರದರ್ 99.70 ಸರ್ ಓಕೆ ಓಕೆ ಇದು ಬ್ರದರ್ ಓಕೆ ಸೊ ಇಲ್ಲಿ ಜಿ ಕೆ ಕನ್ನಡ ಅಂತ ಇರಲಿಲ್ಲ ಸರ್ ಇಲ್ಲಿ ಎಲ್ಲಾನು ಎಸ್ ಡಿ ಎ ಏನಿದೆಯಲ್ಲ ಎಸ್ ಡಿ ಎ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ ಬಟ್ ಇಲ್ಲಿ ಇಲ್ಲಿ ಒಂದು ಕಾನ್ಸೆಪ್ಟ್ ಏನಂದ್ರೆ ಸರ್ ಇದು ನಮ್ಮ ಕೆ ಪಿ ಸಿ ಮತ್ತೆ ವಿದ್ಯುತ್ ಸರಬರಾಜ್ ಕಂಪನಿಗಳಲ್ಲಿ ಎಕ್ಸಾಮ್ ಯಾವ ತರ ಇತ್ತು ಅಂದ್ರೆ ಈ 100 ಮಾರ್ಕ್ಸ್ 100 ಮಾರ್ಕ್ಸ್ ಇರುವಂತ ಕನ್ನಡ ಎಕ್ಸಾಮ್ ಇಲ್ಲ ಓಕೆ ಜನರಲ್ ಪೇಪರ್ ಒಂದೇ ಪೇಪರ್ ಒಂದೇ ಎಕ್ಸಾಮ್ ಅಲ್ಲಿ ಎಲ್ಲ ಸೇರಿರುತ್ತೆ ಸರ್ 25 ಮಾರ್ಕ್ಸ್ ಅದು ಇದು ಬಂದಿರುತ್ತೆ ಕನ್ನಡ ಸೇರಿಸಿರ್ತಾರೆ ಬಟ್ ಸಪರೇಟ್ ಆಗಿ ಒಂದು ಕನ್ನಡ ಎಕ್ಸಾಮ್ ಅಂತ ಇರಲ್ಲ ಅಷ್ಟೇ ಸರಿ ಸರಿ ಆಮೇಲೆ ಇದಕ್ಕೆ ಇನ್ನೊಂದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇತ್ತು ಅನ್ಕೊಂತೀನಿ ಅಲ್ವಾ ಹೌದು ಸರ್ 0.25 ನೆಗೆಟಿವ್ ಮಾರ್ಕಿಂಗ್ ಮಾರ್ಕಿಂಗ್ ಎಸ್ ಹಿಂದೆ ಇದನ್ನ ಬಹಳ ಕರಿತಾ ಇದ್ರು ಅಲ್ವಾ ಸ್ನೇಹಿತರೆ ನೀವು ಕೂಡ ಇಲ್ಲಿ ಯಾರಾದ್ರೂ ಈ ಎಕ್ಸಾಮ್ ಬರ್ದಿರ್ತೀರಿ ಅನ್ಕೊಂಡಿರ್ತೀನಿ ಸೊ ಈ ಒಂದು ಎಕ್ಸಾಮ್ ಬಹಳಷ್ಟು ಕರಿತಾ ಇದ್ರು ಸೊ ಈ ಪ್ರಸ್ತುತವಾಗಿ ಅಷ್ಟೇ ಸದ್ಯ ಈ ಒಂದು 1 or 2 ಇಯರ್ಸ್ ಇಂದ ಕರ್ದಿಲ್ಲ ಅನ್ಕೊಂತೀನಿ ಅಲ್ವಾ ಸರ್ ಈಗ 2019 ಕಾಲ ಆಗಿತ್ತು ಸರ್ ಎಕ್ಸಾಮ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ ಆಡಳಿತಾತ್ಮಕ ಕಾರಣದಿಂದ ಅದನ್ನ ಹಿಂಪಡೆದಿದ್ದಾರೆ ಸರ್ ಈಗ ಒಂದು 15 ದಿವಸದಿಂದ ಹಿಂಪಡೆದ್ರು ಸರ್ ಅದು ಮತ್ತೆ ಕಾಲ ಆಗತ್ತೆ ಒಟ್ಟು 5,200-300 ವೇಕೆನ್ಸಿ ಇದಾವೆ ಸರ್ ಎಲ್ಲ ಇಂಜಿನಿಯರ್ಸ್ ಎಫ್ಡಿಎ ಮತ್ತೆ ಹಿರಿಯ ಇಂಜಿನಿಯರ್ ಎಲ್ಲ ಸೇರಿಬಿಟ್ಟು ಸರ್ ಸೊ ಈ ಒಂದು ಏನು ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿ 5,200 ಪೋಸ್ಟ್ ಇದಾವೆ ಅಂತ ಹೇಳ್ತೀನಿ ಅದನ್ನ ಈಗ ಆಡಳಿತ ಹಿಂಪಡೆದಿದ್ದಾರೆ ಅದು ಮತ್ತೆ ಕಾಲುವ ಸಂಭವ ಇದೆ ಬಸ್ ಅವರೇ ಯಾವಾಗ ನಮ್ಮ ಬಸ್ ಅವರು ಹೇಳ್ತಿದ್ರೆ ಸರ್ ಯಾವಾಗ ಕಾಲ್ ಮಾಡ್ತಾರೆ ಅಂತ ಕೇಳಿ ಅಂತ ಹೇಳ್ತಿದ್ರೆ ಹೆಚ್ಚು ಕಡಿಮೆ ಸರ್ ಹೇಳೋ ಪ್ರಕಾರ ಈಗ ಕರೋನಾ ಇರೋದ್ರಿಂದ ಮೇಬಿ ಹೆಚ್ಚು ಕಡಿಮೆ ಆಗ್ಬೋದಲ್ಲ ಸರ್ ಒಂದು 3-4 ಮಂತ್ಸ್ ಅಲ್ಲಿ ಆಗ್ಬಹುದು ಕರೋನಾ ಹಿನ್ನೆಲೆಯಿಂದನೇ ಅದು ರದ್ದ ಆಗಿರುವ ಸಂಭವ ಇದ್ದು ಹಾಗೆ ಆಗೇ ಆಗತ್ತೆ ಸರ್ ಸರಿ ಸರ್ ಸೊ ಜೊತೆಗೆ ಏನಂದ್ರೆ ಸರ್ ನೀವೀಗ ಎಸ್ ಡಿ ಆದ್ರೆ ಹೌದಾ ಸೊ ಅದಾದ್ಮೇಲೆ ನೀವು ಈ ಒಂದು ಹುದ್ದೆನ ಚೂಸ್ ಮಾಡ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ದು ಇದೇ ಹುದ್ದೆ ಯಾಕೆ ನಾವು ಈ ಪ್ರಿಪರೇಷನ್ ಮಾಡ್ಬೇಕಾದ್ರೆ ಒಂದು ಮೈಂಡ್ ಅಲ್ಲಿ ಒಂದು ದೃಢ ಸಂಕಲ್ಪ ಮಾಡಿದೀವಿ ಸರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಜೀರೋ ಇಂದ ಅಂದ್ರೆ ನಮ್ಗೆ ಏನು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಗೌರ್ಮೆಂಟ್ಗೆ ಹೋಗ್ಬೇಕು ಗೌರ್ಮೆಂಟ್ ಜಾಬ್ ಹೋಗ್ಬೇಕಾದ್ರೆ ಎಕ್ಸಾಮ್ ಬರೀಬೇಕು ಅಂತ ಗೊತ್ತಿದ್ದಿಲ್ಲ ನಾವು ಜೀರೋ ಇಂದ ಸ್ಟಾರ್ಟ್ ಮಾಡಿದವರು 2015 ಎಸ್ ಎಲ್ ಸಿ ಮೇಲೆ ಹೋಗಿದ್ದೆ ಲೈನ್ ಮ್ಯಾನ್ ಅಂದಲ್ಲ ಎಸ್ ಎಲ್ ಸಿ ಮೇಲೆ ಹೋಗಿದ್ದೆ ಅಲ್ಲಿ ಎಕ್ಸಾಮು ಅದೇ ಯಾವುದೇ ರೀತಿ ಇರಲ್ಲ ಪರ್ಸೆಂಟೇಜ್ ಆಧಾರದ ಮೇಲೆ ಅವ್ರು ಸೆಲೆಕ್ಷನ್ ಮಾಡ್ತಾರೆ ಸರ್ ಇಲ್ಲಿ ಎಸ್ ಡಿ ಎ ಎಫ್ ಡಿ ಎ ಬರೀಬೇಕಂದ್ರೆ ಕಂಪ್ಲೀಟ್ ಆಗಿ ನಾಲೆಜ್ ಅದು ಒಂದು 2 ತಿಂಗಳಲ್ಲಿ ಆಗಲ್ಲ ನಾವು ಸತತ ಪ್ರಯತ್ನ 2016 ರಿಂದ 2017-18 ವರೆಗೂ ನಾವು ಸತತ ಪ್ರಯತ್ನ ಮಾಡಿದೀವಿ ಸರ್ ಎಕ್ಸಾಮ್ ಪಾಸ್ ಮಾಡ್ಬೇಕಂತ ಸುಮಾರು 2 ವರ್ಷ ಕಳೆದ 2 ವರ್ಷ ಒಂದು ಮೈಂಡ್ ಅಲ್ಲಿ ಏನು ದೃಢ ಸಂಕಲ್ಪ ಮಾಡಿದೀವಿ ಸರ್ ಮೊದಲನೇ ಸಾರಿ ನಾವು ಮೆಸ್ಕಾಂ ಬರೆದಾಗ ನಾವು ಜೀರೋ ಸರ್ ಅದರಲ್ಲಿ ಏನು ಸ್ಟಾರ್ಟ್ ಮಾಡಿದ್ಲ ಜಸ್ಟ್ ಎಕ್ಸಾಮ್ ಹಾಕಿದೀವಿ ಓ ನಾವು ತುಂಬಾ ಶಾರ್ಪ್ ಆಗಿದ್ದೀವಿ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಲ್ವಾ ಮಾಡಿಬಿಡ್ತೀವಿ ಅಂತ ಒಂದು ಹುಮ್ಮಸ್ಸಲ್ಲಿ ಓದಿವಿ ಅಲ್ಲಿ ಹೋದಾಗ ತಿಳಿದು ಸರ್ ಅದು ಎಕ್ಸಾಮು ಮತ್ತೆ ನಮ್ಮ ಎಜುಕೇಶನ್ಗೆ ಏನು ರಿಲೇಟೆಡ್ ಇಲ್ಲ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಬೇಕು ಅಥವಾ ನಾವು ಯಾವುದೋ ಒಂದು ಕೋಚಿಂಗ್ ಕ್ಲಾಸ್ ಪಡೀಬೇಕು
ಗೊತ್ತಾಯ್ತು. ಬಟ್ ಕೋಚಿಂಗ್ ಕ್ಲಾಸ್ ಕೊಡಿಯುವಷ್ಟು ದುಡ್ಡು ನಮ್ಗೆ ಇದ್ದಿಲ್ಲ. ಇರುವ 10,000 ಸಂಬಳ ಜೊತೆಗೆ ಅದು ಬಿಟ್ಟು ಬರಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಒಂದು ಸಂಕಲ್ಪ, ಈ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಕರೆಯುವಂತಹ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ ಮೀನ್ಸ್ ಮಾಡಲೇಬೇಕು, ಅದಕ್ಕೆ ತಯಾರಿ ನಡೆಸಲೇಬೇಕು. ಯಾಕಂದ್ರೆ ಒಂದ್ಸರಿ ಗೊತ್ತಾಗಿತ್ತು ಸರ್ ನಮಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೇ ತರ ಇರುತ್ತೆ, ಸ್ಟಡಿ ಮಾಡಿ ಕ್ಲಿಯರ್ ಮಾಡಬಹುದು ಅಂತ. ಸರಿ ಸರಿ ಸರ್, ಅದು ಏನಿದೆಯಲ್ಲ ನಮ್ಮ ದೃಢ ಸಂಕಲ್ಪನೆ ನಾವು ಇಲ್ಲಿ ಬರೋಕೆ ಅಂತ ಹೇಳ್ಬೋದು. ಓಕೆ ಸರ್, ನಮ್ಮ ಸ್ನೇಹಿತರು ಕೇಳ್ತಾ ಇದ್ರೆ ನೀವು ಓದ್ಬೇಕಾದ್ರೆ ಯಾವ್ಯಾವ ಬುಕ್ ಗಳನ್ನ ಓದ್ತಾ ಇದ್ರಿ ಮತ್ತೆ ಹೇಗೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಸರ್? ಏನೇನ್ ಕವರ್ ಮಾಡ್ತಾ ಇದ್ರಿ ಅಂತ. ಇರುವಂತ ಟೈಮ್ ಅಲ್ಲಿ ನಾನು ಬೆಳಿಗ್ಗೆ ಡ್ಯೂಟಿಗೆ 8 ಗಂಟೆ ಡ್ಯೂಟಿಗೆ ಹೋಗ್ಬಿಟ್ಟು ಸಾಯಂಕಾಲ 5 ಗಂಟೆ ಬೇಕಾದ್ರೆ ಇರುವಂತ ಡ್ಯೂಟಿಯಲ್ಲಿ ಯಾವುದೇ ಒಂದು ಬುಕ್ ಹಿಸ್ಟ್ರಿ ಬುಕ್ಸ್ ಸೈನ್ಸ್ ಬುಕ್ಸ್ ಅಂತ ಓದಕ್ ಆಗಲ್ಲ ಸರ್. ನಂದೊಂದು ಸಜೆಷನ್, ಇರುವಂತ ಪುಸ್ತಕ ನಮ್ಮ 5ನೇ ತರಗತಿಯಿಂದ 12ನೇ ತರಗತಿವರೆಗೆ ಏನು ಪುಸ್ತಕಗಳು ಇದಾವಲ್ಲ ಸರ್, ನಮ್ಮ ಫ್ರೆಂಡ್ಸ್ ಹತ್ರ ಇರ್ತವೆ ಅಥವಾ ನಮ್ಮ ಹತ್ರನೂ ಇರ್ತವೆ ಹಳೆ ಬುಕ್ಸ್, ಅದರಲ್ಲಿರುವಂತ ಒಂದೊಂದೇ ಕಾನ್ಸೆಪ್ಟ್ನ ಸೋಷಿಯಲ್ ಸೈನ್ಸ್ ಆಗ್ಲಿ ಸೈನ್ಸ್ ಆಗ್ಲಿ ಮ್ಯಾಥಮೆಟಿಕ್ಸ್ ಆಗ್ಲಿ ಒಂದೊಂದೇ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಇದ್ರ ಮುಂದೆ ಯಾವುದೇ ಪುಸ್ತಕಗಳು ಬೇಕಿಲ್ಲ ಅಂತ ಅನ್ಸುತ್ತೆ ಸರ್ ನಮ್ಗೆ. ಅಂದ್ರೆ ಇರೋದ್ರಲ್ಲಿ ಕೆಲವು ಆಳವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು. ಹೌದು ಸರ್, ಈಗ ಸಮಾಜ ವಿಜ್ಞಾನದಲ್ಲಿ ಹೋಗ್ಬಿಟ್ರೆ 5ನೇ ತರಗತಿಯಿಂದ 12ನೇ ತರಗತಿಯ ಪುಸ್ತಕದಲ್ಲಿ ಎಲ್ಲಾ ಕಾನ್ಸೆಪ್ಟ್ ಇದೆ ಸರ್ ಅಲ್ಲಿ. ಹೌದು, ಮೊದಲು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಇರುವಂತ ಈ ಯಾವುದೇ ಭಾರತದ ಸಮಗ್ರ ಇತಿಹಾಸ ಅಥವಾ ಜಗತ್ತಿನ ಸಮಗ್ರ ಇತಿಹಾಸ ಓದಕ್ಕೆ ನಮ್ಗೆ ಕಾನ್ಸೆಪ್ಟ್ಗಳು ಇರೋದ್ರಲ್ಲಿ ಗೊತ್ತಿರಲ್ಲ. ಒಂದ್ ವೇಳೆ ಇರುವಂತ ಬೇಸಿಕ್ ನಾಲೆಜ್ ಅಲ್ಲಿ ಸಿಗುತ್ತೆ, 1ರಿಂದ 9ನೇ ತರಗತಿ ಪುಸ್ತಕದಲ್ಲಿ ಸಿಗುತ್ತೆ, ಅದು ಗೊತ್ತಿದ್ರೆ ಮುಂದೆ ನಾವು ಸಮಗ್ರ ಇತಿಹಾಸ ಓದಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ಬೋದು. ಸರಿ, ಇನ್ನ ಪ್ರಚಲಿತ ಘಟನೆ ಅಥವಾ ಕರೆಂಟ್ ಅಫೇರ್ಸ್ ಬಂದಾಗ ಅದನ್ನ ಏನು ಕವರ್ ಮಾಡ್ತೀವಿ? ಪ್ರಚಲಿತ ಘಟನೆಯಲ್ಲಿ ಇರುವಂತ ಪೇಪರ್ಸ್ ಮ್ಯಾಗಝಿನ್ಸ್ ಡೈಲಿ ನಾವು ಓದೋಕ್ಕಿಂತ ಅದನ್ನ ನೋಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್. ಪೇಪರ್ ಮ್ಯಾಗಝಿನ್ ಅಂತ ಬಂದಾಗ ಏನ್ ಮ್ಯಾಗಝಿನ್ ಓದ್ತಿದ್ರು? ಮ್ಯಾಗಝಿನ್ಸ್ ಬೇರೆ ಬೇರೆ ಮ್ಯಾಗಝಿನ್ಸ್ ಇದಾವೆ, ಈಗ ಸ್ಪರ್ಧಾ ವಿಜೇತ ಇದೆ, ಜಗತ್ತು ಇದೆ, ಬೇರೆ ಬೇರೆ ಕೋಚಿಂಗ್ ಕ್ಲಾಸ್ ನವರು ಬೇರೆ ಬೇರೆ ಇದು ಮ್ಯಾಗಝಿನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದು ಇದು ಅನ್ನದೆ ಅವ್ರಿಗೆ ಯಾವುದು ಸುಟೇಬಲ್ ಆಗುತ್ತೆ, ಓದಕ್ಕೆ ಇಷ್ಟ ಆಗತ್ತೆ. ಓಕೆ, ಅದ್ರ ಜೊತೆಗೆ ಆನ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಅಂತ ಬಂದಾಗ ಯಾವುದು ನೀವು ಬಹಳಷ್ಟು ಇದು ಮಾಡ್ತಿದ್ರಿ ಆಗುವಾಗ ನಿಮ್ಮ ಟೈಮ್ ಅಲ್ಲಿ ಸರ್? ಪಾರ್ಡನ್ ಪ್ಲೀಸ್ ಸರ್, ಆನ್ಲೈನ್ ಅಂತ ಬಂದಾಗ ಸರ್ ಯಾವ ತರ ನೀವು ಅದನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಾ ಇದ್ರಿ, ಸೊ ಯಾವ್ಯಾವ ಕ್ಲಾಸಸ್ ಗಳಂತ ನೀವು ನೋಡ್ತಾ ಇದ್ರಿ ಸರ್? ಆನ್ಲೈನ್ ಕ್ಲಾಸ್ ಅನ್ನೋಕೆ 2016-15ನೇ ಇಸ್ವಿಯಲ್ಲಿ ಇಷ್ಟು ಪಾರ್ವರ್ಡ್ ಕ್ಲಾಸಸ್ ಯಾವ ನಡೀತಾ ಇದಿಲ್ಲ ಸರ್. ಹೌದು ಸರ್, ಅದಂತ ನಿಜ. ಹಾ, ಅವಾಗ ನಾವು ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾರೊಬ್ರು ಸಾಲ್ವ್ ಮಾಡಿರೋದು ಯೂಟ್ಯೂಬ್ ಅಲ್ಲಿ, ಯಾರೊಬ್ರು ಸಾಲ್ವ್ ಮಾಡಿದ್ರು ಈಗ ಅಪ್ಟಿಟ್ಯೂಡ್ ಕ್ವಶನ್ ಯಾವ ತರ ಟೈಮ್ ಅಂಡ್ ಡಿಸ್ಟೆನ್ಸ್ ಇದನ್ನ ಯಾವ ತರ ಸಾಲ್ವ್ ಮಾಡಬಹುದು, ಈಸಿ ಮೆಥಡ್ ಆತರ ನೋಡ್ಬಿಟ್ಟು ಯೂಟ್ಯೂಬ್ ಚಾನಲ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಜೊತೆಗೆ ಈ ಆ್ಯಪ್ಸ್ ಇತ್ತು ಸರ್ ಅವಾಗ, ನಾನು ಅನ್ಕೊಂತೀನಿ ಆ ಆ್ಯಪ್ಸಿಂದನೇ ನಾವು ಈಗ ಇಷ್ಟು ಏನೋ ಒಂದು ನಾಲೆಜ್ ಪಡ್ಕೊಂಡಿದ್ದೀವಿ ಅಂತ. ಈ ಮ್ಯಾಡ್ಗೆ ಅಂತ ಆ್ಯಪ್ಸ್ ಇತ್ತು ಸರ್, ಸರ್ ಅದರಲ್ಲಿ ಹಳೆ ಕ್ವಶನ್ ಪೇಪರ್ಸ್ ಎಲ್ಲ ಜೊತೆಗೆ ಓಲ್ಡ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಪ್ಲೀಸ್ ಸರ್, ಓಲ್ಡ್ ಕ್ವಶನ್ ಪೇಪರ್ಸ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಹೌದು ಸರ್, ಓಲ್ಡ್ ಕ್ವಶನ್ ಪೇಪರ್ ಇಂಪಾರ್ಟೆಂಟ್. ಯಾವ ಪ್ಯಾಟರ್ನಲ್ಲಿ ಕ್ವಶನ್ ಬರುತ್ತೆ, ಗೆಸ್ ಮಾಡಬಹುದು ಸರ್, ಯಾವ ವಿಷಯದ ಮೇಲೆ ಎಷ್ಟು ಕ್ವಶನ್ ಸಿಗಬಹುದು ಅನ್ನೋ ಗೆಸ್ ಮಾಡಬಹುದು ಸರ್ ಹಳೆ ಕ್ವಶನ್ ಪೇಪರ್ ರೆಫರ್ ಮಾಡೋದ್ರಿಂದ. ಒಂದು ನೀಲನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಟೈಪ್ ನಾವು ತಯಾರು ಮಾಡ್ಕೋಬಹುದು ಅಂತ ಹೇಳ್ತೀವಿ. ಹೌದು ಸರ್, ಹೌದು ಸರ್. ಇನ್ನೊಂದು ನಮ್ಮ ಹುಡುಗರು ಕೇಳ್ತಿರ್ತಾರೆ, ಇಲ್ಲಿ ಮಹಾಂತೇಶ್ವರ್ ಕೇಳ್ತಿದ್ದಾರೆ, ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಿಮ್ಗ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಬಹಳ ಈಸಿ ಆಗಿರಬಹುದು ಸರಳ ಅನ್ಸಿರ್ಬಹುದು ಅಂತ ಕೇಳ್ತಿದ್ದಾರೆ ಸರ್. ಅದು ಮೆಂಟಲ್ ಎಬಿಲಿಟಿ ಬಂದ್ಬಿಟ್ಟು ನಾನು ಹೇಳ್ತೀನಿ, ನಾನು ಮೆಂಟಲ್ ಎಬಿಲಿಟಿಯಲ್ಲಿ ನಾನು 0. ಒಂದು ನಾನು ಇವತ್ತು ನಿಮಗೆ ಕ್ಲಿಯರ್ ಹೇಳ್ತಾ ಇದ್ದೀನಿ, ನಾನು PVC ಸೈನ್ಸ್ ಅಲ್ಲಿ 3-4 ಪಾಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ ಓಕೆ, ಅದೇ ಮೆಂಟಲ್ ಎಬಿಲಿಟಿ ಇಂಜಿನಿಯರಿಂಗ್ ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಬ್ರದರ್ ಕೂಡ ಅವ್ರದ್ದು BCOM
ಬ್ಯಾಕ್ಗ್ರೌಂಡ್ ಅವರನ್ನು ಪಾಸ್ ಮಾಡಿದ್ರು. ಒಂದು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಇಂಜಿನಿಯರಿಂಗ್ ಬಿ ಕಾಮ್ ಬಿ ಎ ಅಂತ ಏನು ಡಿಫ್ರೆನ್ಸ್ ಬಿಡಲ್ಲ. ಸರಿ, ಸೊ ಈಗ ನೀವು ಹುದ್ದೆಯಲ್ಲಿ ಇದ್ರಿ ಸರ್, ಅದ್ರ ಜೊತೆಗೆ ಏನಾದ್ರು ಮತ್ತೆ ಬೇರೆ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರಾ? ಈಗ ಎಸ್ ಡಿ ಎಫ್ ಡಿ ಎಫ್ ಆಗಿದೆ, ಅದಕ್ಕೂ ಕೂಡ ಅಪ್ಲೈ ಮಾಡಿದ್ದೀರಾ? ಬೇರೆಯವ್ರಿಗೆಲ್ಲ ಮಾಡ್ತಾ ಇದೀವಿ, ಪಿ ಎಸ್ ಐ ಟ್ರೈ ಮಾಡಿದೆ, ಬಟ್ ಈ ಕರೋನಾ ಇರೋದ್ರಿಂದ ಯಾವುದು ಸರಿಯಾಗಿ ನಡೀತಾ ಇಲ್ಲ. ಓಕೆ, ಆದ್ರೂ ಬಿಟ್ಟಿಲ್ಲ ಸರ್, ಬೇರೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದೀವಿ. ಸೊ ನೀವು ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಹಾಕೊಂತೀರಿ ಅಂತ ಅಶ್ವಿನಿ ಅವ್ರು ಕೇಳ್ತಿದ್ರು. ಅಶ್ವಿನಿ ಅವ್ರು ಕೇಳ್ತಿದ್ರೆ, ಗೀತಾ ಅವರೇ, ಸರ್ದು ಪರ್ಸೆಂಟೇಜ್ ಏನಂದ್ರೆ 99.56 ಅಂತ, ಅವ್ರದ್ದು ಎಂತ ಅಂದ್ರೆ ಈ ಒಂದು ಇದ್ರಲ್ಲಿ ಬರ್ತದೆ ಸೆಸ್ಕಾಮ್ ಅಲ್ಲಿ. ಸೊ 99.56% ತೆಗೆದುಕೊಂಡು ಅವರು ಎಸ್ ಸಿ ಬಿ ಐಗೆ ಅಪಾಯಿಂಟ್ ಆಗಿದ್ದರು. ಸೊ ಯಾವ ತರ ನೀವು ನಿಮ್ಮ ಈಗ ಮುಂಬರುವಂತಹ ಪರೀಕ್ಷೆಗಳಿಗೆ ಸ್ಟಡಿ ಅಂತ ಮಾಡ್ತಿದ್ರಿ, ಸೊ ಯಾವ ತರ ಮಾಡಬೇಕು ಅಂತ ಅವ್ರಿಗೊಂದು ಮಾರ್ಗದರ್ಶನ ನಿಮ್ಮ ಕಡೆಯಿಂದ? ಸರ್, ಅದೇ ಬೆಟರ್ ಟು ವೇಕ್ ಅಪ್ ಅರ್ಲಿ ಮಾರ್ನಿಂಗ್. ಬೆಳಿಗ್ಗೆ ಮಾರ್ನಿಂಗ್ ಏನ್ ಹೇಳ್ತೀವಿ ಸರ್, ಅದು ನಮ್ಗೆ ಒಂದು ಉತ್ಸಾಹ ಇರುತ್ತೆ. ಬೆಳಿಗ್ಗೆ ಬಹಳ ಉತ್ತಮ ಅಂತ ಸರ್, ನಾವು ಸ್ಟಾರ್ಟ್ ಮಾಡಿದ್ದು ಬೆಳಿಗ್ಗೆ 5 ಗಂಟೆಗೆ 5:30ಗೆ ಎದ್ದು ಮಾರ್ನಿಂಗ್ ರೂಟೀನ್ಸ್ ಏನಿರ್ತಾವ ಅದನ್ನೆಲ್ಲ ಮುಗಿಸ್ಬಿಟ್ಟು ವಾಕಿಂಗ್ ಬೆಳಿಗ್ಗೆ ಜಾಗಿಂಗ್ ರನ್ನಿಂಗ್ ಮುಗಿಸ್ ಬಂದ್ಮೇಲೆ ಈ ಒಂದು ಸರ್ ಇಂಗ್ಲಿಷ್ ನಮ್ಮ ಗ್ರಾಮೀಣ ವಿಭಾಗ ಬಂದವ್ರಿಗೆ ಇಂಗ್ಲಿಷ್ ಆಗ್ಬಿಡುತ್ತೆ ಸರ್. ಅದು ಸರಿ, ಹೌದು, ಇಂಗ್ಲಿಷ್ ಯಾವುದೋ ಒಂದು ಹೊಸ ವರ್ಡ್ ಇರುತ್ತೆ, ಅದು ನಾನು ಕೇಳಿರೋದೇ ಇಲ್ಲ, ನಾನು ಅದು ಎಸ್ ಎಲ್ ಸಿ ವರ್ಗೂ ಪಿ ಯು ಸಿ ವರ್ಗೂ ಬಂದಿಲ್ಲ ಅಂತ ಹೇಳ್ತೀವಿ ಸರ್. ಅದು ಎಲ್ಲ ಅಷ್ಟು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಲ್ಲ, ಬಟ್ ಅದನ್ನ ಕೇಳೋದಕ್ಕೆ ಇದನ್ನ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಅದಕ್ಕಾಗಿ ಪ್ರತಿದಿನ ನ್ಯೂಸ್ ಪೇಪರ್ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ಬೇಕಾದ್ರೆ 10-15 ವರ್ಡ್ಸ್ ನಮ್ಗೆ ಯಾವ್ದು ಟಾಪ್ ಆಗುತ್ತೆ ಅದನ್ನ ಬರ್ಕೊಂಡ್ಬಿಟ್ಟು, ನಾನು ಹೇಳಿದ್ನಲ್ಲ ಸರ್ ಬೆಳಿಗ್ಗೆ ಅರ್ಲಿ ಮಾಡಿಬಿಟ್ಟು ಒಂದೆರಡು ಸಾರಿ ರಿವಿಷನ್ ಮಾಡಿ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತು ಮಾಡ್ಕೊಂಡ್ರೆ ಇಂಗ್ಲಿಷ್ಗೆ ಈಸಿ ಆಗುತ್ತೆ. ಇದಾದ್ಮೇಲೆ ತಿಂಡಿ ಮುಗಿಸ್ಬಿಟ್ಟು ಲೈಬ್ರರಿಗೆ ಹೋಗಿ 10 ಗಂಟೆ ಡ್ಯೂಟಿ ಅಂದ್ರೆ 2 ತಾಸು ಓದೋದು. ಈಗ ಡ್ಯೂಟಿ ಇಲ್ಲ ಅಂದ್ರೆ, ನಮ್ದು ಡ್ಯೂಟಿ ಇತ್ತು, ಡ್ಯೂಟಿಯಲ್ಲಿ ಓದಿಕೊಂಡಿವಿ. ಡ್ಯೂಟಿ ಇಲ್ಲ ಅಂದ್ರೆ ಬೆಳಿಗ್ಗೆ 8-9 ಅನ್ಕೊಳ್ಳಿ, 9 ಗಂಟೆಯಿಂದ 1-1.5 ಲೈಬ್ರರಿಯಲ್ಲಿ ಓದ್ಕೋಬೇಕು ಸರ್. ಲೈಬ್ರರಿಯಲ್ಲಿ ಓದ್ಕೊಂಡ್ರೆ ಏನು ಪ್ಲಸ್ ಪಾಯಿಂಟ್, ಅಲ್ಲಿ ಬುಕ್ಸ್ ಅವೈಲೇಬಲ್ ಇರುತ್ತೆ ಸರ್. ಎಲ್ಲ ಚೆನ್ನಾಗಿರೋ ಬುಕ್ಸ್ ಅವೈಲೇಬಲ್ ಇರುತ್ತೆ. ನಾನು ಇವತ್ತು ಹಿಸ್ಟ್ರಿ ಓದಲ್ಲ ಅಂದ್ರೆ ಸೈನ್ಸ್ ಓದ್ಬೋದು, ನೀವು ಈ ಬುಕ್ ಓದಲ್ಲ ಇನ್ನೊಂದು ಬುಕ್ ಓದ್ತೀನಿ ಅಂದ್ರೆ ಆ ಬುಕ್ ಓದ್ಬೋದು. ಲೈಬ್ರರಿ ಮಾಡ್ಕೊಂಡು ಅದಾದ್ಮೇಲೆ ಮಧ್ಯಾಹ್ನ ಮಾಮೂಲಿ ರುಟೀನ್ ಟೈಮ್ಸ್ ಏನಿರುತ್ತೆ ಅದಾದ್ಮೇಲೆ ಸಾಯಂಕಾಲ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ಸ್ ಜೊತೆಗೆ ನಾನು ಏನ್ ಓದಿದ್ದೀನಿ ಇವತ್ತು, ನಾನು ಏನಾದ್ರೂ ಕಾನ್ಸೆಪ್ಟ್ ಓದಿದ್ನ ಅಥವಾ ನೀವು ಏನಾದ್ರೂ ಓದಿದ್ರ ಅಂತ ಡಿಸ್ಕಷನ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಒಂದ್ ರೀತಿ ಏನೋ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೀತದ ಅನ್ನೋದು. ಈಗ ಯಾಕಂದ್ರೆ ನಾವು ಸೆಲ್ಫ್ ಸ್ಟಡಿ ಮಾಡುವಾಗ ಏನಾಗತ್ತ, ನಾವ್ ಎಷ್ಟು ಓದಿದ್ವಿ ಏನ್ ಓದಿದ್ವಿ ಅಂತ ಅನ್ನೋದು ನಮಗ್ ಮಾತ್ರ ಗೊತ್ತಿರ್ತದ. ಸೊ ಅಲ್ಲೇನಾಗತ್ತ ಸ್ಪರ್ಧಾತ್ಮಕ ಮನೋಭಾವನೆ ಇರುವುದಿಲ್ಲ. ಇನ್ನು ಜೊತೆಗೆ ಇನ್ನೊಬ್ಬರ ಜೊತೆಗೆ ನಾವು ಹಂಚ್ಕೊಂಡಾಗ ನಾವು ಓದಿದ್ದಲ್ಲ ಅದು ನೆನ್ಪು ಉಳಿಲಿಕ್ಕೆ ಬಹಳ ಸಾಧ್ಯತೆ ಆಗ್ತದೆ ಅಂತ ನೀವು ಹೇಳ್ತೀರಿ ಸರ್. ಸೊ ಜೊತೆಗೆ ಏನಂತಂದ್ರೆ ಇಲ್ಲಿ ಈ ಸಲ ನೀವು ಕೂಡ ಎಕ್ಸಾಮ್ ಬರೀತಾ ಇದ್ದೀರಿ, ಅದಕ್ಕೆ ಕಾಂಪಿಟೇಟರ್ ಆಗ್ತೀರಿ ಅಂತ ಹೇಳಿ ಸಿಕ್ಕವರು ಹೇಳ್ತಿದ್ದಾರೆ. ಸೊ ಸರಿ, ಇನ್ನ ಗೀತಾ ಅವರೇ, ಸರ್ ಬರೆದಿರುವಂತದ್ದು ಎಸ್ ಡಿ ಎ ಏನಿದೆ ಅಲ್ಲ, ಇದು ನಾರ್ಮಲ್ ಎಸ್ ಡಿ ಎ ಅಲ್ಲ. ಸೊ ಇಲ್ಲಿ ಏನಿರ್ತದೆ, ಒಂದೇ ಪೇಪರ್, ಅದರಲ್ಲಿ ಕನ್ನಡ ಜಿಕೆ ಎಲ್ಲವೂ ಕೂಡ ಮಿಕ್ಸ್ ಇರುವಂತದ್ದು ಒಂದೇ ಪೇಪರ್. ಹಾಗಾಗಿ ಅಲ್ಲಿ 99.56 ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇತ್ತು, 0.25. ಈಗ ನೀವೇನ್ ಬರೀತಿದ್ರಿ ಎಸ್ ಡಿ ಎ ಎಫ್ ಡಿ ಎ, ಅದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರಂಗಿಲ್ಲ. ಅದಕ್ಕೆ 2 ಪೇಪರ್ ಇರುತ್ತೆ, ಒಂದು ಸಾಮಾನ್ಯ ಜ್ಞಾನ, ಇನ್ನೊಂದು ಕನ್ನಡ ಅಂತ ಇರುತ್ತೆ. ಈ ತರ ಇರುವಂತದ್ದು, ಓಕೆನಾ? ಮತ್ತೆ ಏನಾದ್ರು ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ಮಹಂತೇಶ್ ಅವರೇ, ನೀವು ಒಂದು ಎಕ್ಸಾಮ್ಗೆ ಹೌದ್ ಇದ್ದ ಫಸ್ಟ್ ಎಕ್ಸ್ಪೀರಿಯನ್ಸ್, ಸೊ ಫಸ್ಟ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಶ್ವಿನ ಕೇಳ್ತಿದ್ದಾರೆ ಸರ್. ನೀವು ಫಸ್ಟ್ ಎಕ್ಸಾಮ್ ಏನ್ ಬರೆದ್ರಿ, ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ಫಸ್ಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡಿದ್ದು ಡೆಸ್ಕಾಮ್ ಎಸ್ ಡಿ ಎಫ್ ಡಿ
ಓಕೆ ಇದು ನಾಲ್ಕನೇ ಸರಿ ಸರ್ ಇದು ಎಫ್ ಡಿ ಎಫ್ ಡಿ ಕರಿತಾ ಇರೋದು ಎಸ್ ಕಾಮ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ ಅಲ್ಲಿ ನಾನು ಹೇಳಿದ್ನಲ್ಲ ನಮ್ಗೆ ಯಾವುದೇ ಒಂದು ಜ್ಞಾನ ಇರದೆ ಎಕ್ಸಾಮ್ ಬರ್ದೇವೆ ಅದಾದ್ಮೇಲೆ ಗೊತ್ತಾಯ್ತು ಕಾಂಪಿಟೇಷನ್ ಅಲ್ಲಿ ನಾವು ಕೂಡ ಭಾಗ ವಹಿಸಬಹುದು ಜಾಬ್ ಹಿಡಿಬಹುದು ಅಂತ ಗೊತ್ತಾಯ್ತು ಎರಡು ಸಾವಿರದ 2014ನೇ ಇಸ್ವಿ ನಾವು ಜಾಬ್ಗೆ ಬಂದಿರೋದು 2018ನೇ ಇಸ್ವಿ ಸರ್ ನಾಲ್ಕು ವರ್ಷ ಸತತ ಪ್ರಯತ್ನದಿಂದ ನಾವು ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀವಿ ನೀವು ಎಕ್ಸಾಮ್ ಬರೆದಿದ್ದು ಯಾವಾಗ ಸರ್ 2014 2014 ಸರ್ ಬೆಸ್ಕಾಮ್ ಅಲ್ಲಿ ಓಕೆ ಬೆಸ್ಕಾಮ್ ಅಲ್ಲಿ ಮತ್ತೆ 2018ರಲ್ಲಿ ಸರ್ 2018ರಲ್ಲಿ 2017ರಲ್ಲಿ ಇದು ಎಕ್ಸಾಮ್ ಮುಗಿತು ಸರ್ ಓಕೆ ಅದರ ಮಧ್ಯದಲ್ಲಿ 2014ರಿಂದ 2018ನೇ ಮಧ್ಯದ ಇಸ್ವಿ ಮಧ್ಯದಲ್ಲಿ ಎಸ್ ಡಿ ಎ ಆಗಲಿ ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟಾಫ್ ಎಕ್ಸಾಮ್ಸ್ ಆಗಲಿ ಇದಕ್ಕೆಲ್ಲ ಪ್ರಿಪರೇಷನ್ ಮಾಡಿದ್ದು ಸರಿ ಸರ್ ಓಕೆ ವನಿತಾ ಅವರೇ ಸರ್ ಬರೆದಿರುವಂಥದ್ದು ಈ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿರುವಂತಹ ಎಸ್ ಡಿ ಎ ಎಕ್ಸಾಮ್ ಅದಕ್ಕೆ ಮಾತ್ರ ನೆಗೆಟಿವ್ ಇರ್ತದೆ ಹೊರತು ಈಗ ನೀವೇನು ಬರಿತಾ ಇದ್ದೀರಿ ಎಸ್ ಡಿ ಎ ಪಡಿಯೇ ಅದು ಸಾಮಾನ್ಯ ಎಸ್ ಡಿ ಎ ಪಡಿಯೇ ಅದಕ್ಕೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನೆಗೆಟಿವ್ ಅಂಕಗಳು ಇರೋದಿಲ್ಲ ಅದಕ್ಕೆ ಓಕೆ ಇನ್ನೊಬ್ಬರು ಸ್ನೇಹಿತರು ಕೇಳ್ತಿದ್ರೆ ಎಕ್ಸಾಮ್ ನಿಯರ್ ಬಂದಾಗ ಸ್ಟ್ರೆಸ್ ಆಗ್ತದ ಒಂಥರ ಏನಪ್ಪ ಅಂದ್ರೆ ತಳಮಳ ಆಗ್ತಿರ್ತದ ಎಕ್ಸಾಮ್ ಹತ್ತಿರ ಬಂತಲ್ಲ ಅಂತೇಳಿ ಸ್ವಲ್ಪ ಹೆದರಿಕೆ ಉಂಟಾಗ್ತದ ಅದನ್ನ ನೀವು ಹೇಗೆ ಕಂಟ್ರೋಲ್ ಮಾಡಿದ್ರಿ ಅಥವಾ ಮಾಡಬೇಕು ಅಂತ ಅವ್ರು ಕೇಳ್ತಿದ್ರು ಸರ್ ಹೇಗೆ ಹೇಳ್ತೀರ ಇದ್ರ ಬಗ್ಗೆ ಏನ್ ಹೇಳ್ತೀರ ಸರ್ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನೋ ಬಿಡ್ತೀನೋ ಅನ್ನುವಂತ ಒತ್ತಡ ಎಲ್ಲರಿಗೂ ಇದ್ದೇ ಇರುತ್ತೆ ಹೌದು ಇದು ಲೈಫ್ ಪ್ರಶ್ನೆ ಸೆಟಲ್ಮೆಂಟ್ ಪ್ರಶ್ನೆ ಆಗಿರೋದ್ರಿಂದ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನೋ ಇಲ್ವೋ ಅಂತ ಒಂದು ಒತ್ತಡ ಇರುತ್ತೆ ಆದ್ರೂ ಕೂಡ ಆ ಒತ್ತಡದಲ್ಲಿ ಪ್ರಿಪರೇಷನ್ ಮಾಡಿದ್ದು ಮರೆಯಕ್ ಹೋಗ್ಬಿಡುತ್ತೆ ನಾವೇನಾದ್ರೂ ನೆಗೆಟಿವ್ ಥಿಂಕಿಂಗ್ ಮಾಡಿದ್ರೆ ಆಗಲ್ಲ ಅಂದ್ಮೇಲೆ ಆಗಲ್ಲ ತಪ್ಪು ಅನಿಸ್ತಾ ಇದೆ ಎಕ್ಸಾಮ್ ಬರ್ತಾ ಬರ್ತಾ ಇನ್ನೊಂದು ವಾರ ಇದೆ ಅವಾಗ ನಮ್ಗೆ ಟಫ್ ಅನ್ಸುತ್ತೆ ಅವಾಗ ನಾರ್ಮಲ್ ಆಗಿ ರಿವಿಷನ್ ಮಾಡಿಬಿಟ್ರೆ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಸರ್ ಎಕ್ಸಾಮ್ ಯಾವುದೇ ಒತ್ತಡ ತೆಗೆದುಕೊಳ್ಳದೆ ನಾರ್ಮಲ್ ಆಗಿ ರಿವಿಷನ್ ಮಾಡ್ತಾ ಹೋದ್ರೆ ನಾವು ನೋಟ್ಸ್ ಮಾಡಿರ್ತೀವಿ ಅಥವಾ ನೋಟ್ಸ್ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನ ರಿವಿಷನ್ ಮಾಡಿದ್ರೆ ಸಾಕು ಸರ್ ಆ ಟೈಮಲ್ಲಿ ಯಾವುದೇ ಹೊಸ ಕಾನ್ಸೆಪ್ಟ್ ಓದಬೇಕಿಲ್ಲ ಹೊಸದು ಓದಕ್ ಹೋಗ್ಬಿಟ್ಟು ಹಳಿದೆಲ್ಲ ನಾವು ಮರಿಬೇಕಾಗುತ್ತೆ ಸರ್ ಇನ್ನೊಂದು ಮಹಾಂತೇಶ್ ಅವ್ರು ಕೇಳ್ತಿದ್ರೆ ಈ ಒಂದು ಬೆಸ್ಕಾಮ್ ಅಲ್ಲಿ ಸ್ಕೋರ್ ಅನ್ನ ಯಾವ ತರ ಕಟಾಫ್ ತೆಗಿತಾರೆ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತಾರೆ ಅಂತ ಸರ್ ಅದು ಮಾಮೂಲಿ ಎಂಬಿಎ ಮತ್ತೆ ಎಫ್ ಡಿ ಎ ಯಾವ ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸೋ ತರ ಇರಲ್ಲ ಈಗ ಆರ್ ಆರ್ ಬಿ ಪಿ ಸಿ ಅವ್ರು ನಡೆಸ್ತಾ ಇದಾರಲ್ಲ ಎಕ್ಸಾಮ್ ಅದೇ ತರನೇ ಇರುತ್ತೆ ಒಂದು ಕ್ವಶನ್ ಪೇಪರ್ ಸರ್ ಈಗ ಒಂದು 80,000 ಜನ ಎಕ್ಸಾಮ್ ಬರಿತಾ ಇದೆ ಅಂದ್ರೆ 80,000 ಜನಕ್ಕೂ ಒಂದೇ ಸರಿ ಎಕ್ಸಾಮ್ ನಡೆಸಲ್ಲ ಸರ್ ಹಂತವಾಗಿ ಎಕ್ಸಾಮ್ ನಡೆಸ್ಬಿಟ್ಟು ಈಗ ನನಗೆ ಒಂದು ಕ್ವಶನ್ ಪೇಪರ್ ಬಂದಿರುತ್ತೆ ಸರ್ ನನಗೆ ಈ 13ನೇ ತಾರೀಕು 14ನೇ ತಾರೀಕು 2020 ಒಂದು ಎಕ್ಸಾಮ್ ನಾನು ಅದೇ ಎಕ್ಸಾಮ್ ಇರುತ್ತೆ ಸರ್ ಅವನಿಗೆ ಕ್ವಶನ್ ಪೇಪರ್ ಬೇರೆ ನನಗೆ ಕ್ವಶನ್ ಪೇಪರ್ ಬೇರೆ ನೆಕ್ಸ್ಟ್ ಡೇ ಬರೆಯವನಿಗೆ ಬೇರೆ ಇರುತ್ತೆ ಇದನ್ನೆಲ್ಲ ನಾರ್ಮಲೈಸ್ ಮಾಡಿಬಿಟ್ಟು ಯಾವುದು ಕ್ವಶನ್ ಪೇಪರ್ ಟಫ್ ಇತ್ತು ಯಾವುದು ಈಸಿ ಇತ್ತು ಅದಕ್ಕೊಂದು ಇಕ್ವೇಶನೇ ಇದೆ ಸರ್ ಒಂದು ಆ ಇಕ್ವೇಶನ್ ಪ್ರಕಾರ ನಾರ್ಮಲೈಸ್ ಮಾಡ್ಬಿಟ್ಟು ಟಫ್ ಇದ್ದವನಿಗೆ ಆ್ಯಡ್ ಆಗುತ್ತೆ ಮಾರ್ಕ್ಸು ಈಸಿ ಏನಾದರೂ ಬಂದಿದ್ರೆ ಲೆಸ್ ಆಗುತ್ತೆ ಮಾರ್ಕ್ಸು ಇದು ಮಾಡಿಬಿಟ್ಟು ನಾರ್ಮಲೈಸೇಷನ್ ಒಂದು ಸ್ಟಿಕನ್ ಆಗ್ತಾರೆ ಸರ್ ಇಷ್ಟೇ ಇವ್ನು ಪರ್ಸೆಂಟೇಜು ಅಂತ ಓಕೆ ಸರ್ ಇದಕ್ಕೆ ಏಜ್ ಲಿಮಿಟ್ ಏನಂತ ಕೇಳ್ತಿದ್ದಾರೆ ಏಜ್ ಲಿಮಿಟ್ ಇದು ಮಾಮೂಲಿ ನಮ್ಮ ಕೆ ಪಿ ಎಸ್ ಸಿಗಿರುವಂತ 38 ಏಜ್ ಏನಿದೆ ಮಾಮೂಲಿ ನಮ್ಮ ಎಸ್ ಡಿ ಎಗೆ ಏನಿದೆ ಕೆ ಪಿ ಎಸ್ ಸಿ ಹತ್ರ ಅದೇ ಏಜ್ ಇದಕ್ಕೆ ಓಕೆ ಸರ್ ಓಕೆ ಸೊ ಅಂಬೇಡ್ಕರ್ ಅವರೇ ಈ 5ರಿಂದ 12ನೇ ತರಗತಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಅಂತ ನೀವು ಕೇಳ್ತಿದ್ರೆ ಯಾವ್ಯಾವ ಸಬ್ಜೆಕ್ಟ್ ಅಂತಲ್ಲ ಸ್ನೇಹಿತರೆ ನಿಜವಾಗ್ಲು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಿ ಅಂತಂದ್ರೆ ಅಲ್ಲಿ ಇಂಗ್ಲಿಷು ಮತ್ತು ಹಿಂದಿ ಏನ್ ಬರುತ್ತೆ ಅವ್ರನ್ನ ಎರಡು ಬಿಟ್ಟು ಉಳಿದಿದ್ದೆಲ್ಲ ಸಬ್ಜೆಕ್ಟ್ ಒಂದೇ ಹಾ ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಆಗಿರಬಹುದು ಅವೆಲ್ಲ ಓದ್ಲೇಬೇಕಾಗ್ತದ ಜೂನಿಯರ್ ಅಸಿಸ್ಟೆಂಟ್ ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಬರ್ತಾವೆ ಬಸವರೆ ಬರ್ತದ ಆಮೇಲೆ ಕೆ ಪಿ ಎಸ್ ಸಿ ನಲ್ಲಿ ಟೆಕ್ನಿಕಲ್ ಸ್ಟೂಡೆಂಟ್ ಮಾತ್ರ ಅಪ್ಲೈ ಮಾಡಬಹುದಾ ಅಥವಾ ನಾನ್ ಟೆಕ್ನಿಕಲ್ ಸ್ಟೂಡೆಂಟ್ ಕೂಡ ಅಪ್ಲೈ ಮಾಡಬಹುದಾ ಅಂತ ಮೌಲ ಕೇಳ್ತಿದ್ದಾರೆ ಸರ್ ಇದಕ್ಕೆ ಟೆಕ್ನಿಕಲ್ ಅಂದ್ರೆ ಈ ಇದು ಇದೆಯಲ್ಲ ಸರ್ ಇದು ಐಟಿಐ ಅದಕ್ಕೆಲ್ಲ ಇದು ಈಗ ಕೊಟ್ಟಿದ್ದಾರೆ ಡಿಪ್ಲೊಮಾದವ್ರಿಗೂ ಕೂಡ ಕೊಟ್ಟಿದ್ದಾರೆ ಕೆ ಪಿ ಎಸ್ ಗೆ ಡಿಪ್ಲೊಮಾದವ್ರು ಕೂಡ ಅಪ್ಲೈ
ಮಾಡಬಹುದು ಅಂತ ಕೊಟ್ಟಿದ್ದಾರೆ, ಮದ್ದಿದಿಲ್ಲ ಸರ್. ಈಗ ಅಲೋಡ್ ಓಕೆ ಸರ್. ಸೊ ಇಲ್ಲಿ ಏನಂದ್ರೆ ಆ ಒಂದು ಎಕ್ಸಾಮ್ಗೆ ತಕ್ಕಂತೆ ಏನಪ್ಪಾ ಅಂತಂದ್ರೆ ಆಯಾ ಪೋಸ್ಟ್ಗಳಿಗೆ ತಕ್ಕಂತೆ ಏನಪ್ಪಾ ಅಂತಂದ್ರೆ ಅಪ್ಲೈಯಿಂಗ್ ಇರ್ತದೆ. ಎಸ್ ಡಿ ಎಫ್ ಡಿ ಅಂತಂದ್ರೆ ನಾರ್ಮಲಿ ಎಸ್ ಡಿ ಅಂತ ಬಂದಾಗ ಪಿ ಯು ಸಿ ಅಪ್ಲೈ ಮಾಡ್ಬೋದು, ಅದಕ್ಕೆ ಏನು ನಾನ್ ಟೆಕ್ನಿಕಲ್ ಆದ್ರೂ ಸಹ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಬೇಕಂತ ಇಲ್ಲ. ಇನ್ನು ಎಫ್ ಡಿ ಅಂತ ಬಂದಾಗ ಈಗ ನಾರ್ಮಲ್ ಡಿಗ್ರಿ ಹೆಂಗಾಗಿರ್ತದೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಅಲ್ವಾ ಸರ್? ಹೌದು ಸರ್, ಅದೇ ಎಫ್ ಡಿ ಅಂತ ಬಂದಾಗ ನಾರ್ಮಲ್ ಡಿಗ್ರಿ ಅದು ಇಂಜಿನಿಯರಿಂಗ್ ಆಗ್ಬೋದು, ಅದು ಟೆಕ್ನಿಕಲ್ ಆಗ್ಬೋದು, ನಾನ್ ಟೆಕ್ನಿಕಲ್ ಆಗ್ಬೋದು, ಎಲ್ಲರೂ ಅಪ್ಲೈ ಮಾಡ್ಬೋದು ಸರ್. ಸೊ ಎಕ್ಸಾಮ್ ಪೇಪರ್ ಬಗ್ಗೆ ಹೇಳಿ ಅಂತ ಸರ್, ಎಕ್ಸಾಮ್ ಪೇಪರ್ ಅಂತ ಬಂದಾಗ ನೀವೇನ್ ಬರೆದ್ರಲ್ಲ ಅಲ್ಲಿ ಯಾವ ತರ ಕ್ವಶನ್ಸ್ ಅಂದ್ರೆ ಎಷ್ಟೆಷ್ಟು ಅಂಕಗಳು ಎಷ್ಟೆಷ್ಟು ಪಾರ್ಟ್ ಇತ್ತು ಅಂತ ಇಲ್ಲಿ ಸಾಹಿತಿ ಅವ್ರು ಕೇಳ್ತಿದ್ದಾರೆ. ಖಂಡಿತವಾಗಿ ಸರ್, ಅದರಲ್ಲಿ ನಾಲ್ಕು ಟ್ವೆಂಟಿ ಮ್ಯಾಥ್ಸ್ ತರ ಪಾರ್ಟ್ ಮಾಡಿದ್ದಾರೆ. ಓಕೆ ಸರ್. 20 ಮಾರ್ಕ್ಸ್ ಕನ್ನಡ, 20 ಮಾರ್ಕ್ಸ್ ಇಂಗ್ಲಿಷ್, ಇಂಗ್ಲಿಷ್ ಗ್ರಾಮರ್ ಕನ್ನಡ ಗ್ರಾಮರ್ 40 ಮಾರ್ಕ್ಸ್ ಕವರ್ ಸರ್. 20 ಕನ್ನಡ 20 ಇಂಗ್ಲಿಷ್. ಹೌದು ಸರ್. ಇನ್ನ ಇನ್ನೂರು ಮಾರ್ಕ್ಸ್ಗೆ ಅಪ್ಟಿಟ್ಯೂಡ್ ಅಲ್ಲಿ ರೀಸನಿಂಗ್ ಬಂತು, ನೆಕ್ಸ್ಟ್ ಮೆಂಟಾಲಿಟಿ ಬಂತು 30 ಮಾರ್ಕ್ಸ್ಗೆ ಮೆಂಟಾಲಿಟಿ. ಓಕೆ ಸರ್. ಇನ್ನ ಉಳಿದಿದ್ದು ಜನರಲ್ ಅವೇರ್ನೆಸ್ ಮತ್ತೆ ಕರೆಂಟ್ ಅಫೇರ್ಸ್ 30 ಮಾರ್ಕ್ಸ್. ಸೊ ಈ ತರ ಕ್ವಶನ್ ಪೇಪರ್ ಇರ್ತದೆ. ಹೌದು ಸರ್, ಕರೆಂಟ್ ಅಫೇರ್ಸ್. ಓಕೆ ಸರ್. ಸಿದ್ದವರೇ, ಕೆ ಪಿ ಎಸ್ ಸಿಯಲ್ಲಿ ಸರ್ ಕೂಡ ಎಸ್ ಡಿ ಎಫ್ ಡಿ ಅಪ್ಲೈ ಮಾಡ್ತಿದ್ದಾರೆ ಅಂತೆ. ಸೊ ಅವ್ರಿಗೆ ಏನ್ ಕೇಳ್ತಿದ್ರೆ ಸರ್, ಎಸ್ ಡಿ ಎಫ್ ಡಿ ಅಂದ್ರೆ ಕೆ ಪಿ ಸಿ ಏನಿದೆ ಅಲ್ಲ, ಅಲ್ಲಿ ನೀವು ಯಾವುದೇ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇಲ್ವಾ ಅಂತ ಕೇಳ್ತಿದ್ರೆ ಸರ್. ನಾನು ಹೇಳಬೇಕಾದ್ರೆ ಅಟೆಂಡ್ ಮಾಡಿದೆ, ಇಲ್ಲಿ ಬರೋಕ್ಕಿಂತ ಮುಂಚೆ ಅಟೆಂಡ್ ಮಾಡಿದೆ, ಎರಡು ಸಾರಿ ಅಟೆಂಡ್ ಮಾಡಿದೆ. ಬಟ್ ಅಲ್ಲಿ ನಾವು ಕನ್ನಡ 100 ಮಾರ್ಕ್ಸ್ ಕನ್ನಡ ಏನಿದೆ ಅಲ್ಲ ಸರ್, ನಮ್ದು 4 ವರ್ಷ ಕನ್ನಡ ತಗೊಂಡೆ, 4 ವರ್ಷ ನಾವು ಕನ್ನಡ ಓದಿದ್ದಿಲ್ಲ. ಓಕೆ ಓಕೆ. ಅಲ್ಲಿ ಗ್ರಾಮರ್ ಛಂದಸ್ಸು ತಪ್ಪಾಯ್ತು, ಅದರಿಂದ ನಾನಲ್ಲಿ ಸಕ್ಸಸ್ ಆಗಕ್ಕೆ ಆಗ್ಲಿಲ್ಲ ಅಂತ ಅಂತೀನಿ. ಅದಾದ್ಮೇಲೆ ಎರಡು ಇಕ್ವಿಲೆಂಟ್ ಪೋಸ್ಟ್ ಆಗಿರೋದ್ರಿಂದ ನಾನಲ್ಲಿ ಅಪ್ಲೈ ಮಾಡಕ್ ಹೋಗ್ತೀನಿ ಸರ್. ನೆಕ್ಸ್ಟ್. ಓಕೆ ಸರ್. ಇದರಲ್ಲಿ ಈಗ 20 ಕ್ವಶನ್ಸ್ ಏನ್ ಕನ್ನಡ ಇದೆ ಅಲ್ಲ ಸರ್, ಇದರಲ್ಲೂ ಕೂಡ ಕನ್ನಡ ವ್ಯಾಕರಣ ಪದ್ಯ ಬರ್ತದಲ್ಲ? ಕನ್ನಡ ವ್ಯಾಕರಣ ಇಲ್ಲಿ ಕಡಿಮೆ ಇರುತ್ತೆ ಸರ್, ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಇರುತ್ತೆ, ಸಂಧಿ ಸಮಾಸ ಓಕೆ, ಅಪೋಸಿಟ್ ವರ್ಡ್ಸ್, ಸಮಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಗಾದೆ ಮಾತು ಫುಲ್ ಫಾರ್ಮ್ ಫುಲ್ ಶಾರ್ಟ್ಕಟ್ ಕೊಟ್ಟಿರ್ತಾರೆ ಫುಲ್ ಮಾಡಬೇಕು, ತತ್ಸಮ ತದ್ಭವ ಅಂದ್ರೆ ಸ್ವಲ್ಪ ಏನು ಎಸ್ ಡಿ ಎಫ್ ಡಿ ಅಷ್ಟು ಆಳವಾಗಿ ಹೋಗ್ಲಾರ್ದೇನೆ ಸರಳವಾಗಿ ಪ್ರಶ್ನೆಗಳನ್ನು ಆಳವಾಗಿ ಇರುವುದಿಲ್ಲ ಸರ್. ಇದು ಮೇಲೆ ಪ್ರಿವ್ಯೂ ಮಾತ್ರ, ಮೇಲೆ ಏನಿರುತ್ತೆ ಸಂಧಿ ಸಮಾಸದಲ್ಲಿ ಡೈರೆಕ್ಟ್ ಆಗಿ ಕೇಳುತ್ತೆ ಇದು ಯಾವ ಸಂಧಿಗೆ ಸಂಬಂಧಪಡುತ್ತೆ. ಸರಿ ಸರ್. ಸರಿ ಆರತಿ ಅವರೇ, ಐ ಥಿಂಕ್ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಮೇಡಮ್, ಕನ್ನಡ ಮಾರ್ಕ್ಸ್ ಎಷ್ಟು ಅಂತೇಳಿ 20 ಅಂಕಗಳಿದಾವೆ, 20 ಅಂಕಗಳ ಒಂದು ಇರ್ತವೆ ಅನ್ನೋದು ಈ 100 ಅಂಕಗಳ ಪತ್ರಿಕೆ. ಸರ್, ಇನ್ನೊಂದು ಈಗ ಮುಂಬರುವಂತಹ ಪರೀಕ್ಷೆ ನೀವು ಬರೆದಿರುವಂತದ್ದು ಈ ವಿದ್ಯುತ್ ಸರಬರಾಜು ಇಲಾಖೆಯಲ್ಲಿ ಇರುವಂತಹ ಎಸ್ ಡಿ ಎಫ್ ಡಿ, ಇವನ್ ನೀವು ಕೂಡ ಆ ಒಂದು ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ. ಸೊ ಈ ಒಂದು ನಮ್ಮ ಸ್ನೇಹಿತರಿಗೆ ಯಾವ ತರ ಹೇಗೆ ಓದ್ಬೇಕು, ಸೊ ಏನ್ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದನ್ನ ಹೇಳ್ತೀರಿ ಸರ್? ಖಂಡಿತವಾಗಿ ಸರ್. ಸ್ನೇಹಿತರೆ, ಮೊದಲು ನಾವು ಈ ಗೌರ್ಮೆಂಟ್ ಜಾಬ್ ಮಾಡಬೇಕು, ಒಂದು ಸರ್ಕಾರಿ ಹುದ್ದೆ ಹೇಳಬೇಕಂದ್ರೆ ನಿಮ್ಗೆ ದೃಢ ಸಂಕಲ್ಪ ಇರಲಿ, ಮೊದಲನೇದಾಗಿ ದೃಢ ಸಂಕಲ್ಪ ಇರಲಿ. ಇವತ್ತು ಮಾಡ್ತಾ ಇದೀವಿ, ನಾಳೆಗೆ ನಮ್ಗೆ ಕೆಲಸ ಸಿಗುತ್ತೆ ಅಂತ ಯಾರು ಅನ್ಕೊಳಕ್ ಹೋಗ್ಬೇಡಿ, ಟೈಮ್ ಆಗುತ್ತೆ. ನೀವು ಛಲ ಬಿಡದೆ ಎಕ್ಸಾಮ್ ಮಾಡಿದೀನಿ ನನ್ಗೆ ಆಗ್ಲಿಲ್ಲ ಅಂತ ಯಾವಾಗ್ಲೂ ನೀವು ಹಿಂಜರಿಯಕ್ ಹೋಗ್ಬಿಡಿ. ದಯವಿಟ್ಟು ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸ್ಟಡಿ ಮಾಡ್ಕೊಂಡ್ರೆ ಯಾವುದೇ ಆಲೋಚನೆ ಮಾಡದೆ ಕಂಪ್ಲೀಟ್ ಆಗಿ ಸ್ಟಡಿಯಲ್ಲಿ ಇರಿ ಅಂತ. ಎಕ್ಸಾಂಪಲ್ ಏನ್ ಮಾಡ್ತೀವಿ ನಾವು, ನಾನು ಮಾಡಿದ್ದೀನಿ, ಒಂದೆರಡು ದಿನ ಓದೋದು, ಯಾರೋ ಫ್ರೆಂಡ್ ಅಂತ ಊರ್ಗೆ ಹೋಗೋದು ಅಥವಾ ಬೇರೆ ಕಡೆ ತಿರ್ಗಾಡೋದು. ನೀವು ಓದಿದ್ದು ಒಂದು ವಾರ ಕಷ್ಟಪಟ್ಟು ಓದಿದ್ದು ಎರಡು ಮೂರು ದಿನದಲ್ಲಿ ಕಳ್ಕೊಂತೀರಿ, ಮತ್ತೆ ಅದನ್ನ ಕ್ಯಾಪ್ಚರ್ ಮಾಡೋಕೆ ನಿಮ್ಗೆ ಟೈಮ್ ಆಗುತ್ತೆ. ದಯವಿಟ್ಟು ಆ ಥರ ಮಾಡಿ, ದೃಢ ಸಂಕಲ್ಪ ಮಾಡಿ ಓದಿ ಸಕ್ಸಸ್ ಆಗ್ತೀರಾ ಅಂತ ಹೇಳಬಲ್ಲೆ.
ಮಾಂತೇಶ್ವರ್ ಕೇಳ್ತಿದ್ರ ಸರ್ ಎಷ್ಟು ಅವರ್ ಸ್ಟಡಿ ಮಾಡಬೇಕು ಅಂತೇಳಿ. ಇನ್ನೊಂದು ಜೊತೆ ಇನ್ನೊಂದು ಕ್ವಶನ್, ನೌಕರಿ ಆಗೋಕಿನ ಮುಂಚೆ ಇರುವಂತಹ ಒಂದು ಒತ್ತಡ ಈಗ ನಿಮ್ಗೆ ಇಲ್ವಾ ಅಂತ ಕೇಳ್ತಿದ್ದಾರೆ. ಟೈಮಿಂಗ್, ಟೈಮಿಂಗ್ ಇಷ್ಟೇ ಓದಿದ್ರೆ ಆಗುತ್ತೆ, ಟೈಮಿಂಗ್ ಬಂದು ಇಷ್ಟೇ ಓದಿದ್ರೆ ಆಗುತ್ತೆ, ಶಾರ್ಪ್ ಇದ್ದೀನಿ ನಾನು ಓದ್ತೀನಿ ಅಂತ ಬೇಗ ಮಾಡ್ಕೋತಾರೆ. ಇಲ್ಲ ನಾನು ವೀಕ್ ಇದ್ದೀನಿ, ಡಲ್ ಇದ್ದೀನಿ ಅಂತಂದ್ರೆ ಅವ್ರಿಗೆ ಟೈಮ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೇ, ನನ್ಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಭಾರಿ ಟಫ್. ಎಷ್ಟೋ ಸಾರಿ ನಮ್ಮ ಫ್ರೆಂಡ್ಸ್ ಕೇಳ್ಕೊಂಡೆ, ಯೂಟ್ಯೂಬ್ ಅಲ್ಲಿ ಕೇಳ್ಕೊಂಡೆ, ನನಗೆ ಅರ್ಥನೇ ಆಗಲ್ಲ. ಅವಾಗ ನಾನೇನು ಮಾಡಿದೆ, ಬುಕ್ಸ್ ತೊಗೊಂಬಿಟ್ಟು ಓ ಈ ತರ ಬಿಡಿಸಿದ್ರೆ ಈಸಿ ಇರುತ್ತೆ. ಅವಾಗ ನಂದೇ ಒಂದು ಮೆಥಡ್ ಬರುತ್ತೆ, ಓ ಈ ತರ ಬಿಡಿಸಿದ್ರೆ ಈಸಿ ಆಗುತ್ತೆ ಅಂತ. ಅದಕ್ಕೆ ಟೈಮಿಂಗ್ ಏನು ನೀವು ಇದು ಮಾಡ್ಕೋಬೇಡಿ, ನಿಮ್ಗೆ ಅರ್ಥ ಆಗುವವರೆಗೂ, ಕಾನ್ಸೆಪ್ಟ್ ಕ್ಲಿಯರ್ ಆಗುವವರೆಗೂ ಓದಿ. ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಜಾಬ್ ಮುಂಚೆ ಹೆಂಗೆ, ಆಫ್ಟರ್ ಬಿಫೋರ್ ಹೆಂಗೆ ಅಂತ ಕೇಳಿದ್ರಿ. ಒತ್ತಡ ಅನ್ನೋದು ಯಾವಾಗ್ಲೂ ಇರುತ್ತೆ. ಒಂದು ಈ ಬಂದ ಮೇಲೆ ಸೆಟಲ್ಮೆಂಟ್, ಸೆಟಲ್ ಆಗಿದೀವಿ ಅಂದ್ರೆ ಯಾವುದೇ ಲೈಫ್ ಅಲ್ಲಿ ಇನ್ನ ಒಂದಿರುತ್ತೆ, ಮುಂದೆ ಹೋಗ್ಬೇಕು, ನೆಕ್ಸ್ಟ್ ಪ್ರಮೋಷನ್ಸ್ ಅಥವಾ ಬೇರೆಗಿಂತ ಉತ್ತಮವಾದ ಜಾಬ್ ಅಂತ ಅನ್ಕೋಬಹುದು. ಅದು ಒಂದು ಒತ್ತಡ ಬಿಟ್ರೆ ಬೇರೆ ಏನಿಲ್ಲ. ಓಕೆ, ಎಸ್ ಸರ್ ಹೇಳಿದ್ದು ಏನಂತಂದ್ರೆ, ಸಮಯ ಸಮಯ ಅದು ಡಿಪೆಂಡ್ ಆನ್ ಕಾನ್ಸೆಪ್ಟ್. ನಿಮ್ಮ ಮೇಲೆ ಸ್ನೇಹಿತರೆ, ನೀವು ಒಂದು ಕಾನ್ಸೆಪ್ಟ್ ಓದ್ತಾ ಇರುವಂತದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಕ್ಚುಲಿ ನಾವು ಎಷ್ಟು ತಾಸು ಇವತ್ತು ಓದಿದ್ವಿ ಇಂಪಾರ್ಟೆಂಟ್ ಅಲ್ಲ, ನಾವು ಒಂದೇ ತಾಸು ಹೋಗಿ ಅರ್ಧ ತಾಸು ಹೋಗಿ ಅದ್ರಲ್ಲಿ ಎಷ್ಟು ತಿಳ್ಕೊಂಡ್ವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ನೆನಪು ಉಳಿದ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಾವು ಓದೋದು ಎದಕ್ಕೆ, ಮುಂದೆ ಬರುವಂತಹ ಎಕ್ಸಾಮ್ ನಲ್ಲಿ ಅದನ್ನ ಫೇಸ್ ಮಾಡೋದಕ್ಕೆ, ಅದನ್ನ ನಮ್ಗೆ ಎಷ್ಟು ನಾವು ಅರ್ಥ ಮಾಡ್ಕೊಂಡಿದೀವಿ, ನಾಳೆ ಅದನ್ನ ಬಂದ್ರೆ ಆತರ ಕ್ವಶನ್ಸ್ ಬರಲಿ, ಆತರ ಯಾವುದೇ ಒಂದು ಕಾನ್ಸೆಪ್ಟ್ ಬರಲಿ, ಎಷ್ಟು ಬಿಡಿಸೋದು ನಮ್ಗ ಜ್ಞಾನ ಬಂದಿದೆ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಅಂತ ನಾನು ತಿಳ್ಕೊಂತೀನಿ. ಅಲ್ವಾ, ಸೊ ಇನ್ನ ಇವ್ರ ಸಿದ್ದವ್ರೆ ಅಲ್ಲಿ ಅಂತಕ್ಕಂಥದ್ದು ಅವೇ ಯಾವ್ದೊಂದು ಸ್ನೇಹಿತರೆ ಅಲ್ಲಿ, ಹೌದಾ. ಇನ್ನು ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ ಮೊಬೈಲ್ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕೇಳ್ತಿದ್ದಾರೆ ಸ್ನೇಹಿತರೆ. ಸರಿ, ತ್ರಿವಿಕ್ರಮ್ ಅಂತಿದ್ದಾರೆ, ಮೊಬೈಲ್ ಏನಿದೆಲ್ಲ ಮೊಬೈಲ್ ಅನ್ನ ಕಾಂಪಿಟೇಟಿವ್ ಒಂದು ಫೀಲ್ಡ್ ಒಳಗೆ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಇವರ ಪ್ರಶ್ನೆ. ನಮ್ಮ ಮೇಲೆ ಅವಲಂಬಿತ ಸರ್, ಅವಲಂಬನೆ ಆಗಿದೆ. ನಾವು ಮೊಬೈಲ್ ಬಿಡ್ತೀವಿ ಅಂದ್ರೆ ಬಿಡ್ಬೋದು, ಬಟ್ ಈಗಿರುವಂತಹ ಸಿಚುವೇಶನ್ ಅಲ್ಲಿ ಮೊಬೈಲ್ ಬಿಡಕ್ ಆಗಲ್ಲ. ಮೊಬೈಲ್ ಬಿಡಕ್ ಆಗಲ್ಲ ಅಂದ್ರೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿರುವ ಗ್ರೂಪ್ ಅಲ್ಲಿ ಆಡಾಗಿ, ಚೆನ್ನಾಗಿರುವ ಕಾಂಪಿಟೇಟಿವ್ ಗ್ರೂಪ್ ಅಲ್ಲಿ ಆಡಾಗಿ. ಗ್ರೂಪ್ ಅಲ್ಲಿ ಯಾವುದೇ ಮೆಸೇಜ್ ಬಂದರೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಮೆಸೇಜ್ ಬರ್ತಾ ಇದೆ. ಏನದು ಕರೆಂಟ್ ಅಫೇರ್ಸ್ ಆಗಲಿ ಅಥವಾ ಯಾವ ಶಾರ್ಟ್ಕಟ್ ನೋಟ್ ಆಗಲಿ, ಇಲ್ಲ ಹಳೆಯ ಪೇಪರ್ಸ್ ಆಗಲಿ, ಇದು ಬರುತ್ತೆ. ಜೊತೆಗೆ ನೀವು ಚಾಟ್ ಮಾಡೋಕ್ಕೆ ಚಾಟ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾವುದೋ ಒಂದು ಹೊಸ ಕಾನ್ಸೆಪ್ಟ್, ಹೊಸ ಕ್ವಶನ್ಗೆ ಆನ್ಸರ್ ಸಿಗಲಿಲ್ಲ, ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೇಕು. ಅದು ಬಿಟ್ಟು ಅನಗತ್ಯವಾಗಿ ಸಮಯ ಹಾಳುವಂತ ಯಾವುದೇ ಚಾಟಿಂಗು ಅದು ಇದು ಮಾಡಬೇಡಿ ಅಂತ ಹೇಳ್ತೀನಿ. ಜೊತೆಗೆ ನಾನು ನನ್ನ ಇದರಲ್ಲಿ ಓದ್ಬೇಕಂತ ಮಾಡಿದ್ಮೇಲೆ ಅನ್ ಮೊಬೈಲ್ ಬಂದಿತ್ತು, ಯೂಸ್ ಮಾಡ್ತಾ ಇದೆ ಅವಾಗ. ಬಟ್ ಓದ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ಒಂದು ಮೂರಿಂದ ನಾಲ್ಕು ತಿಂಗಳವರೆಗೂ ಹನ್ನೆರಡು ಮೊಬೈಲ್ ಬಿಟ್ಟು ಒಂದು ಕ್ಲಾಸಿಕ್ ಮೊಬೈಲ್ ಯೂಸ್ ಮಾಡ್ಕೊಂಡೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಎಸ್ ಆರ್ತಿ ಅವ್ರೆ, ಇದು ನಿಜ. ಅದೇ ಹೇಳ್ತಾರೆ ಸರ್ ಕೂಡ, ಎಷ್ಟು ಬೇಕೋ ಅಷ್ಟು ಓದ್ಲಿಕ್ಕೆ ಯೂಸ್ ಮಾಡ್ರಿ, ಬಟ್ ಬೇರೆ ಚಾಟಿಂಗ್ಗೋಸ್ಕರ ಆಗಿರ್ಬೋದು, ಬೇರೆ ವಿಡಿಯೋ ನೋಡೋದಕ್ಕೋಸ್ಕರ ಆಗಿರ್ಬೋದು, ಅಥವಾ ಫಿಲ್ಮ್ ನೋಡೋದಕ್ಕೋಸ್ಕರ, ಇಂಥ ಅನಗತ್ಯ ವಿಚಾರಗಳಿಗೆ ಬಿಟ್ಟು ಸೊ ಪರೀಕ್ಷೆಗೆ ಏನು ಅಗತ್ಯವಿದಾವೋ ಅದಕ್ಕೆ ಮಾತ್ರ ಉಪಯೋಗಿಸಿ ಅಂತ ಸರ್ ಕೂಡ ಹೇಳ್ತಾರೆ. ಇಲ್ವಾ ಸರ್, ಕೊನೆಗೆ ನಿಮ್ಮ ಒಂದು ಇಂಪಾರ್ಟೆಂಟ್ ಮೆಸೇಜ್ ನಮ್ಮ ಸ್ನೇಹಿತರಿಗೆ ಏನು ಅಂತ. ಸರ್, ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳಿ. ಪಾಸಿಬಲ್ ಯಾಕಂದ್ರೆ ನಾವು ಕ್ರಿಯೇಟ್ ಮಾಡಿದ ಜಗತ್ತಲ್ಲಿ ಇದು ಮನುಷ್ಯನಿಂದನೇ ಕ್ರಿಯೇಟ್ ಆಗಿದೆ ಅಂತ ಅಂದ್ರೆ, ಈಗ ಮೊಬೈಲ್ ಬಂತು, ಅದರಲ್ಲಿ ವೆರೈಟೀಸ್ ಬಂತು ಸರ್. ನಾವು ಕ್ಲಾಸಿಕ್ ಮೊಬೈಲ್ ಇಂದ ಹಿಡಿದ್ಬಿಟ್ಟು ಈಗ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, 5G ಯೂಸ್ ಮಾಡ್ತಿದ್ವಿ ಅಂದ್ರೆ ಎಲ್ಲ ಮಾನವ ಅಂದಾಗೆ. ಸ್ನೇಹಿತರೆ, ಹಾಗಾದ್ರೆ ಇಷ್ಟೊತ್ತನ ಏನು ರಮೇಶ್ ಇದ್ರಲ್ಲ ಟಾಪರ್ ಅವರಿಂದ ತಿಳ್ಕೊಂಡಂತಹ ಮಾಹಿತಿ ತಮ್ಮೆಲ್ಲರೂ ಕೂಡ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇದು ನಿಮ್ಮ ಮುಂಬರುವಂತಹ ಪರೀಕ್ಷೆಗೂ ಕೂಡ ಉಪಯುಕ್ತ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನೀವು ಕೂಡ ಏನಾದರೂ KS ಆಗಿರಬಹುದು, PSI ಮುಂತಾದ ಪರೀಕ್ಷೆಗಳಿಗೆ ಸೀರಿಯಸ್ ಆಗಿ
ಒಂದು ಪ್ರಿಪರೇಷನ್ ಅನ್ನು ಅಥವಾ ತಯಾರಿಯನ್ನು ನಡೆಸ್ತಾ ಇದ್ರಿ ಅಂತಂದ್ರೆ ಅನ್ಅಕಾಡೆಮಿ ಒಂದು ಒಳ್ಳೆ ಆಫರ್ ಅನ್ನು ತರ್ತಾ ಇದೆ. ಸೊ ಈ ಒಂದು ಏಪ್ರಿಲ್ ತಿಂಗಳಲ್ಲಿ 7 ಮತ್ತು 8ನೇ ತಾರೀಕಿಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಿಸಿದಂತೆ ಕೆಎಎಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಿಸಿದಂತೆ ಹೊಸ ಬ್ಯಾಚ್ ಕೋರ್ಸ್ ಗಳು ಕೂಡ ಆರಂಭವಾಗ್ತಿದ್ದಾವೆ. ನೀವು ಅದನ್ನು ಕೂಡ ನೋಡ್ಕೋಬಹುದು. ಪಿಎಸ್ಐ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಕೋರ್ಸ್ ಕೂಡ ಏಪ್ರಿಲ್ 6 ಕ್ಕೆ ಆರಂಭವಾಗ್ತಿದೆ. ಸೊ ಇಲ್ಲಿ ರಮೇಶ್ 1-2 ಎನ್ನುವಂತಹ ರೆಫರಲ್ ಕೋಡ್ ಅನ್ನು ನೀವು ಬಳಕೆ ಮಾಡಿಕೊಂಡು ಈ ಬ್ಯಾಚಸ್ ಗಳಿಗೆ ಸೊ ನೋಡಬಹುದಾಗಿರುತ್ತದೆ. 1 ಇಯರ್ ಸಬ್ಸ್ಕ್ರಿಪ್ಷನ್ ಪಡೆಯಲಿಕ್ಕೆ 9,400 ರೂಪಾಯಿಗಳು ಅಥವಾ 3 ತಿಂಗಳು 6 ತಿಂಗಳು 2 ವರ್ಷದ ಸಬ್ಸ್ಕ್ರಿಪ್ಷನ್ ಕೂಡ ಇರ್ತದೆ. ನಿಮಗೆ ಯಾವ್ದು ಇಷ್ಟನೋ ಆ ಸಬ್ಸ್ಕ್ರಿಪ್ಷನ್ ಅನ್ನು ರಮೇಶ್ 1-2 ಎನ್ನುವಂತಹ ರೆಫರಲ್ ಕೋಡ್ ಅನ್ನು ಯೂಸ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಇಲ್ಲಿ ಟೆಸ್ಟ್ ಗಳು ಕೂಡ ಇರ್ತವೆ. ಅದೇ ರೀತಿಯಾಗಿ ಎಲ್ಲಾ ತರಗತಿಗಳನ್ನ ಎಲ್ಲಾ ಟಾಪ್ ಎಜುಕೇಟರ್ಸ್ ಗಳ ಒಂದು ಕ್ಲಾಸಸ್ ಗಳನ್ನ ನೀವು ಅಟೆಂಡ್ ಆಗಬಹುದು. ಇನ್ನ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಓಕೆ, ಸೊ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ಒಂದು ತರಗತಿಯಲ್ಲಿ. ಧನ್ಯವಾದ ಸ್ನೇಹಿತರೆ.